ನಮಸ್ಕಾರ. ಕಲಾ ಸಂಚಯ ವಿಶೇಷ ಮಾತುಕತೆಗೆ ಸ್ವಾಗತ. ಈ ದಿವಸ ನಮ್ಮ ಮುಖ್ಯ ಅತಿಥಿಯಾಗಿರೋರು ತುಳು ರಂಗಭೂಮಿಯ ಎನ್ಸೈಕ್ಲೋಪೀಡಿಯಾ ಅಂದರೆ ವಿಶ್ವಕೋಶ ಅಂತ ನಾವು ಹೇಳ್ತೇವೆ, ಆ ರೀತಿಯ ಒಂದು ಕೀರ್ತಿ ಉಳ್ಳಂಥ ಕಲಾ ನಿರ್ದೇಶಕ ತಮ್ಮ ಲಕ್ಷ್ಮಣ ಅವರು. ನಾನು ಈ ಒಂದು ಮಾತುಕತೆಗೆ ತಮ್ಮ ಲಕ್ಷ್ಮಣ ಅವರನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡ್ತಿದ್ದೇನೆ. ಸರ್, ನಮಸ್ಕಾರ ಸರ್. ನಿಮಗೆ ಎಸ್, ತಮ್ಮ ಲಕ್ಷ್ಮಣ ಅವರು ನಾನು ಈಗಾಗಲೇ ಹೇಳಿದಾಗೆ ತುಳು ರಂಗಭೂಮಿಯ ಇಡೀ ಆರಂಭ ಕಾಲದಿಂದ ಇವತ್ತಿನ ತನಕ ಅದರ ಯಾವುದೇ ಮಾಹಿತಿ ಇರಬಹುದು ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ವಿವರ ಇರಬಹುದು, ಅವೆಲ್ಲವನ್ನು ದಾಖಲೀಕರಣ ಮಾಡಿಕೊಂಡು ಬಂದವರು ತಮ್ಮ ಲಕ್ಷ್ಮಣವರು. ಸೊ ಹಾಗಾಗಿ ನಾವು ಅವರನ್ನು ಎಲ್ಲರೂ ಕೂಡ ಕಲಾವಿದರು ಇರಬಹುದು ಅಥವಾ ಕಲಾ ಏನು ದಾಖಲೀಕರಣ ಮಾಡುವವರು ಇರ್ಬೋದು, ಎಲ್ಲರೂ ಕೂಡ ಹೇಳುವಂಥದ್ದು ತುಳು ರಂಗಭೂಮಿಯ ಒಂದು ವಿಶ್ವಕೋಶ ಅಂತ. ಆ ಹೆಸರಿಗೆ ತಕ್ಕಂತೆ ಅವರ ಹತ್ರ ಅಗಾಧವಾದಂಥ ಒಂದು ಭಂಡಾರವೇ ಇದೆ, ಮಾಹಿತಿಯ ಭಂಡಾರ ತುಳು ರಂಗಭೂಮಿ. ಇನ್ನು ಇಡೀ ನಮ್ಮ ಕರಾವಳಿ ಭಾಗದಲ್ಲಿ ಅದು ತುಳು ರಂಗಭೂಮಿಯ ಜೊತೆಗೆ ತುಳು ಸಿನಿಮಾ ರಂಗದ ಬಗ್ಗೆ ಕೂಡ ಅಷ್ಟೇ, ಆರಂಭದ ಸಿನಿಮಾದಿಂದ ಹಿಡಿದು ಇವತ್ತು ನಿನ್ನೆ ಬಂದಂಥ ಹೊಸ ಕಾಲದ ಹೊಸ ಸಿನಿಮಾದ ತನಕ ಸಂಪೂರ್ಣವಾದಂಥ ಮಾಹಿತಿ ವಿವರ ತಮ್ಮ ಲಕ್ಷ್ಮಣ ಅವರ ಜೊತೆಗೆ ಇದೆ. ಸೊ ಹಾಗಾಗಿ ಅವರು ತುಳುವಿನ ಮಟ್ಟಿಗೆ ತುಳು ರಂಗಭೂಮಿ ಮತ್ತು ತುಳು ಸಿನಿಮಾ ರಂಗದ ಒಬ್ಬ ಎನ್ಸೈಕ್ಲೋಪೀಡಿಯಾ ಅಥವಾ ಏನು ವಿಶ್ವಕೋಶ. ಎಸ್, ನಾನು ಅವರ ಬಗ್ಗೆ ಇನ್ನೊಂದು ಎರಡು ವಿಚಾರಗಳನ್ನು ಹೇಳಿ ನಾವು ಇವತ್ತಿನ ಮಾತುಕತೆಯನ್ನು ಮುಂದಕ್ಕೆ ಕೊಂಡೋಗ್ತೇನೆ. ಇವತ್ತಿಗೆ ಕೂಡ ಅತ್ಯಂತ ಲವಲವಿಕೆಯಿಂದ ರಂಗಭೂಮಿ ಸಾಹಿತ್ಯ ಸಿನಿಮಾ ಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವಂಥ 70 ಹರೆಯದ ಯುವಕ ಅದು ತಮ್ಮ ಲಕ್ಷ್ಮಣ ಅವರು. ತಮ್ಮ ಲಕ್ಷ್ಮಣ ಅವರ ಕಾರ್ಯ, ಅವರ ಸಾಧನೆ, ಅವರ ಬದ್ಧತೆ ಎಲ್ಲ ಕಾರಣಕ್ಕಾಗಿ ತುಳು ಅಕಾಡೆಮಿಯ ಗೌರವ ಪ್ರಶಸ್ತಿಯನ್ನು ಕೂಡ ಪುರಸ್ಕೃತರು, ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ಚಲನಚಿತ್ರ ಅಕಾಡೆಮಿಯಿಂದಲೂ ಗೌರವ ಪುರಸ್ಕೃತರು. ಅವರ ಕೃತಿ ನಾನು ಆರಂಭದಲ್ಲಿ ಉಲ್ಲೇಖ ಮಾಡಿದಾಗೆ ತುಳು ಸಿನಿಮಾ ರಂಗದ ಬಗ್ಗೆ ಅವರು ಬರೆದಂಥ ಕೃತಿ ತುಳು ಭಾಷೆಯ ಸುವರ್ಣ ಚಲನಚಿತ್ರಗಳು, ಅದನ್ನು ಕರ್ನಾಟಕ ಚಲನಚಿತ್ರ ಅಕಾಡೆಮಿಯು ಅದನ್ನು ಪ್ರಕಟಿಸಿರುವಂಥದ್ದು. ಮತ್ತು ಇನ್ನೊಂದು ಸಂಭ್ರಮದ ಸುದ್ದಿ ಏನಂತ ಹೇಳಿದ್ರೆ, ಸಂಪೂರ್ಣ ಏನು 50 ವರ್ಷಗಳ ಅವಧಿಯಲ್ಲಿ ತುಳು ಸಿನಿಮಾ ರಂಗ ಕಂಡಂಥ ಇಡೀ ಏಳು ಬೀಳು ಅದರ ಪ್ರಗತಿ ಸಾಧನೆ ಇವೆಲ್ಲವನ್ನು ದಾಖಲಿಸುವ ಇನ್ನೊಂದು ಸಮಗ್ರವಾದಂಥ ದಾಖಲೀಕರಣ ಪುಸ್ತಕ ರೆಡಿ ಆಗ್ತಾ ಉಂಟು. ಆ ವಿಚಾರ ಅವರೇ ಆಮೇಲೆ ನನ್ನ ಜೊತೆಗೆ ಹಂಚಿಕೊಳ್ಳಿಕ್ಕಿದ್ದಾರೆ. ಸತ್ಯಮುನಿಂಡ ಈ ನಾಟಕ ತಮ್ಮ ಲಕ್ಷ್ಮಣ ಅವರಿಗೆ ಭಾರಿ ದೊಡ್ಡ ಖ್ಯಾತಿಯನ್ನು ತಂದುಕೊಟ್ಟಂಥ ನಾಟಕ ಅದು. ಆಮೇಲೆ ಏನು ಸಾಕಷ್ಟು ಪ್ರದರ್ಶನ ಕೂಡ ಕಂಡಿತ್ತು, ಅವರದೇ ನಿರ್ದೇಶನ ಕಲಾ ನಿರ್ದೇಶನ, ಜೊತೆಗೆ ಅದು ಪ್ರಕಟ ಕೂಡ ಆಗಿದೆ ಕಾನೂನು ದಕ್ಕನ್ನು ಹಬ್ಬಕ್ಕ. ಮತ್ತು ತುಳು ರಂಗಭೂಮಿಯ ಎಲ್ಲ ದಿಗ್ಗಜರ ನಾಟಕಗಳಿಗೆ ಕಲಾ ನಿರ್ದೇಶಕರಾಗಿ ಕೆಲಸ ಮಾಡಿದವರು ತಮ್ಮ ಲಕ್ಷ್ಮಣ ಅವರು. ರಮ ಕಿರೋಡಿಯನ್, ಸೀತಾರಾಮ್ ಕುಲಾಲ್, ಕೆ ಬಿ ಭಂಡಾರಿ, ಡಾಕ್ಟರ್ ಸಂಜೀವ ದಂಡಕೇರಿ ಇಂಥ ದಿಗ್ಗಜ ನಾಟಕಗಾರರ ಜೊತೆಗೆ ಪಳಗಿದವರು ತಮ್ಮ ಲಕ್ಷ್ಮಣ ಅವರು. ಸಿನಿಮಾದ ವಿಚಾರಕ್ಕೆ ಬಂದಾಗ ಬಂಗಾರ್ ಪಟ್ಲೇರ್ ತುಳುವಿನ ಅತ್ಯಂತ ಜನಪ್ರಿಯ ಸಿನಿಮಾ ಅವತ್ತು ಬಿಡುಗಡೆ ಆದ ದಿವಸದಿಂದ ಇವತ್ತಿನ ತನಕ ಕೂಡ ಆ ಸಿನಿಮಾದಲ್ಲಿ ಏನು ಮೊದಲ ಬಾರಿಗೆ ಅವರು ಕಲಾ ನಿರ್ದೇಶಕರಾಗಿ ನಾಟಕ ರಂಗದಿಂದ ಸಿನಿಮಾ ರಂಗಕ್ಕೆ ಪ್ರವೇಶ ಪಡೀತಾರೆ. ಆಮೇಲೆ ಸೆಪ್ಟೆಂಬರ್ 8 ಕಡಲಮಗೆ, ದೇವೀರ್ ಬದಿ, ಬಂಗಾರದ ಕುರಲ್, ಮದಿಮೆ, ಕನ್ನಡ ಸಿನಿಮಾಕ್ಕೆ ಬಂದಾಗ ಎಲ್ಲೆಲ್ಲೋ ನೀನೆ, ಅಂಗಾರಕ್ಕ, ಅಚ್ಚುಮುಚ್ಚು, ಕೊಂಕಣಿ, ಬುಗ್ಸಾಣೆ ಇವೆಲ್ಲ ತಮ್ಮ ಲಕ್ಷ್ಮಣವರ ಏನು ಕಲಾ ನಿರ್ದೇಶನದಿಂದ ಬೆಳಗಿದಂಥ ಸಿನಿಮಾಗಳು. ಮೂಲತಃ ಮುಲ್ಕಿಯವರು. ನಾನು ತಮ್ಮ ಲಕ್ಷ್ಮಣವರು ಹೆಸರು ತಮ್ಮ ಆಗಿದ್ದರೂ ಕೂಡ ಅವರು ಕಲಾಕ್ಷೇತ್ರದಲ್ಲಿ ಅಣ್ಣ. ಎಸ್, ಯಾವತ್ತಿಗೆ ಕೂಡ ನಾನು ಮೊದಲಿಗೆ ಮಾತುಕತೆಯನ್ನು ಆರಂಭಿಸುವ ಸಂದರ್ಭದಲ್ಲಿ ಅವರ ಹೆಸರಿನ ಬಗ್ಗೆ ತಮ್ಮ ಅಂತ ಸೇರಿಕೊಂಡಂಥ ವಿಚಾರ ನಿಮ್ಮಲ್ಲಿ ಅನೇಕ ಸಂದರ್ಭದಲ್ಲಿ ಅವರು ವೇದಿಕೆಗಳಲ್ಲಿ ಹೇಳಿಕೊಂಡಿರ್ಬೋದು, ನೀವು ಕೇಳಿರ್ತೀರಿ. ಎಸ್ ಸರ್, ಲಕ್ಷ್ಮಣ ರಾಮನಿಗೆ ತಮ್ಮ, ಸರಿ, ರಾಮನಿಗೆ ಲಕ್ಷ್ಮಣ ತಮ್ಮ, ನಿಮ್ಮ ಹೆಸರಿನಲ್ಲಿ ಅದು ತಮ್ಮ ಅಂತ ಎಲ್ಲಿ ಯಾಕೆ ಜೋಡಣೆ ಆಯಿತು? ಅಲ್ಲಿಂದ ನಾವು ಆರಂಭಿಸುವ. ಅದು ನೀವು ಈಗ ಹೇಳಿದ ಹಾಗೆ ರಾಮನ ತಮ್ಮ ಲಕ್ಷ್ಮಣ. ಆವಾಗ ನಾನು ಆ ಬಾಲ್ಯದಲ್ಲಿರುವಾಗ ಅಲ್ಲಿ ಯಕ್ಷಗಾನ ಚಟುವಟಿಕೆ, ನಾಟಕ ಚಟುವಟಿಕೆ ಮುಲ್ಕಿಯಲ್ಲಿ ಬಹಳ ಇದರಲ್ಲಿ ಅದರಲ್ಲೆಲ್ಲ ಅಧ್ಯಾಪಕರು, ದೊಡ್ಡ ದೊಡ್ಡ ಅರ್ಥಧಾರಿಗಳು ಎಲ್ಲ ಇದ್ರು. ಅವರ ಒಡನಾಟದೊಟ್ಟಿಗೆ ಅವರ ಓಡಾಟ ಎಲ್ಲ ನನ್ನದು ಚುರುಕುತನದಲ್ಲಿತ್ತು. ಅವರದ್ದು ಆವಾಗ ಯಕ್ಷಗಾನದ ಎಲ್ಲ ಅರ್ಥಧಾರಿಕೆಯ ಮಾತು, ತಮ್ಮ ಲಕ್ಷ್ಮಣ ಬಾ ಇಲ್ಲಿ, ತುಂಬಾ ಲಕ್ಷ್ಮಣ ಬಾ ಇಲ್ಲಿ ಹಾಗೆ ಕರೀತಿದ್ರು ನನ್ನನ್ನು. ಒಂದು ಪ್ರೀತಿ ಪೂರ್ವಕವಾಗಿ ಕರ್ದ ಹೆಸರನ್ನು
ಯಾರು ನನ್ನನ್ನು ಭೇಟಿಯಾದಾಗ ತಮ್ಮ ಲಕ್ಷ್ಮಣ ಅಂತ ಆಯ್ತು. ಆಮೇಲೆ ನಾನು ಲಕ್ಷ್ಮಣ ಅಂತ ಹೇಳಿದ್ರು ಯಾರು ಯಾವುದಿಲ್ಲ. ಆಮೇಲೆ ನನ್ನ ನಾಟಕದ ಇದು ನೋಟಿಸ್ ಅಥವಾ ನನ್ನ ಇದರಲ್ಲಿ ಕರಪತ್ರಗಳಲ್ಲೆಲ್ಲ ಹೆಸರು ತಮ್ಮ ಲಕ್ಷ್ಮಣ ಕೇಳದೆ ಹಾಕಿಬಿಟ್ಟಿದ್ದಾರೆ. ಅದು ಹಾಗೆ ಅದು ಮುಂದುವರೆದು ಹೋಗಿ ಈಗ ನೋಡುವಾಗ ನನಗದೊಂದು ಯುನಿಕ್ ಆದ ವರ್ಡ್. ಎಲ್ಲಿ ಸಹ ಆ ವರ್ಡ್ ಯಾರಲ್ಲಿ ಇರಲಿ, ಈಗ ನನ್ನನ್ನು ಎಲ್ಲರೂ ತಮ್ಮ ಪ್ರೀತಿ ಸಹ ಸಿಗುತ್ತೆ, ಸಹೋದರ ಭಾವನೆ ಆಗ್ತದೆ, ನಿಮ್ಮ ಲಕ್ಷ್ಮಣ ಅಂತ ಆಗ್ತದೆ, ಮತ್ತೆ ತಮ್ಮ ಅಂತ ಸಹ ಆಗ್ತದೆ. ಆದ್ದರಿಂದ ಎಲ್ಲರಿಗೂ ನಾನು ಅಚ್ಚುಮೆಚ್ಚು ಲಕ್ಷ್ಮಣ. ಎಸ್, ಖಂಡಿತ ಎಲ್ಲರ ಪ್ರೀತಿಗೆ ಪಾತ್ರ. ರಂಗಭೂಮಿ ಆಗಲಿ ಸಿನಿಮಾ ರಂಗ ಖಂಡಿತ ಕೂಡ, ಯಾಕಂತ ಹೇಳಿದ್ರೆ ತುಳು ರಂಗಭೂಮಿ ಸಿನಿಮಾ ಕ್ಷೇತ್ರದಲ್ಲಿ ನಾವು ನೋಡಿದಾಗ ಎಲ್ಲರ ಜೊತೆಗೆ ಸಮನ್ವಯದಿಂದ ಬೆರೆಯಬಲ್ಲ ಒಬ್ಬ ವ್ಯಕ್ತಿ ಇದ್ದರೆ ಅದು ತಮ್ಮ ಲಕ್ಷ್ಮಣ ಅವರೇ. ಖಂಡಿತ ಇದು ಲಕ್ಷ್ಮಣ ಅವರು ಮೂಲತಃ ನಾನು ಹೇಳಿದಾಗೆ ಮುಲ್ಕಿಯವರು, ಮುಲ್ಕಿ ಸೋಮಪ್ಪ ಕರ್ಕೇರವರ ಪುತ್ರ. ಸರ್, ನೀವು ಈ ರೀತಿಯ ಒಂದು ನಾಟಕ ಅದರ ಗೀಳು ಯಾವ ವಯಸ್ಸಿನಲ್ಲಿ ನಿಮಗೆ ಏನು ಹಚ್ಚಿಕೊಂಡ್ರಿ, ಯಾವ ಕಾರಣದಿಂದ, ಹೇಗೆ, ಏನು ಪ್ರೇರಣೆ, ಮನೆಯಲ್ಲಿಯ ಅಥವಾ ಶಾಲೆಯಲ್ಲ, ಹೇಗೆ ಆಯಿತು? ಯಾಕಂದರೆ ಆಗಿನ ಕಾಲದಲ್ಲಿ ಮುಲ್ಕಿಯಲ್ಲಿ ಆಗುವಷ್ಟು ನಾಟಕ ಯಾವಾಗ ಆಗ್ತಿರಲಿಲ್ಲ. ಇಲ್ಲಿ ಮಂಗಳೂರಿಗಿಂತಲೂ ಅಲ್ಲಿ ದೊಡ್ಡ ದೊಡ್ಡ ಕನ್ನಡ ನಾಟಕ, ತುಳು ಕನ್ನಡ ನಾಟಕ ಅಲ್ಲಿ ಬೋರ್ಡ್ ಶಾಲೆ ಅಂತ ಇತ್ತು. ಅದೇ ಶಾಲೆಯಲ್ಲಿ ನಾನು ಕಲಿಯಿತು. ಅದರ ವೇದಿಕೆ ಸಾಗೆ ಒಂದು ಆಡಿಟೋರಿಯಂ ಥರ ಇತ್ತು. ಅಲ್ಲಿ ನಾನು 4ನೇ ಕ್ಲಾಸ್ನಲ್ಲಿ ಕಲಿತಿರುವಾಗ ಅಲ್ಲಿ ಅವರ ದೊಡ್ಡ ದೊಡ್ಡ ನಾಟಕ ಪೌರಾಣಿಕ ಇದೆ, ಕೋಟಿಚನ್ನಯ ನಾಟಕ. ಅದು ನಾವು ಸಣ್ಣ ಪ್ರಾಯ, 10 ವರ್ಷ ಇರಬಹುದು ಅಷ್ಟೇ ತರಗತಿ ಅಂತ ಹೇಳುವಾಗ, ಆವಾಗ ಅಲ್ಲಿದ್ದು ಈ ವೇದಿಕೆಯ ಪರಿಕಳ, ಅದನ್ನು ಮಾಡುವ ರೀತಿ, ಅದರಲ್ಲಿ ಚಂದುಗಿಡಿ ಆ ಬಂಡೆಯಿಂದ ಇಳಿದು ಬರೋದು, ಅದೆಲ್ಲ ನನ್ನ ಇದರಲ್ಲಿ ಅಚ್ಚುಮೆಟ್ ಇದಾಗಿತ್ತು. ಅಲ್ಲಿ ತಂದೆ ಸಹ ಇದರಲ್ಲಿ ವೇದಿಕೆಯಲ್ಲಿ ಕೆಲಸ ಮಾಡ್ತಿದ್ರು. ಆವಾಗ ಅದನ್ನೆಲ್ಲ ಒಂದು ಆಸಕ್ತಿ ನನಗೆ, ಅವರು ಭಜನೆ ನಾಟಕ ಅಲ್ಲಿ ಇಲ್ಲಿ ಎಲ್ಲ ಹೋಗಿ ನಾನು ಸಹ ಹೋಗ್ತಿದ್ದೆ. ತಂದೆಯಿಂದಲೇ ಸ್ವಲ್ಪ ಪ್ರೇರಣೆ, ತಂದೆಯದೇ ಒಂದು ಏನು ಕಲಾ ಪ್ರೀತಿಯ ರಕ್ತ ಬಂದಿದೆ ನಿಮ್ಮಲ್ಲಿ, ಅದರಿಂದ ಗೊತ್ತಾಗಿ ಹಾಗೆ ಇತ್ತು. ಮತ್ತೆ ಎಜುಕೇಶನ್, ಎಜುಕೇಶನ್ನಲ್ಲಿ ಇದ್ದೆವು, ಅವಕಾಶ ಇಲ್ಲ ನಮಗೆಲ್ಲ ವೇದಿಕೆ ಬರಲಿಕ್ಕೆಲ್ಲ. ಯಾವಾಗ ಸಿಕ್ಕಿತ್ತು ಸರ್ ಮೊದಲ ಅವಕಾಶ ನಿಮಗೆ, ಯಾವಾಗ ಸಿಕ್ಕಿತ್ತು? ನಾನು 7ನೇ ಕ್ಲಾಸಿನಲ್ಲಿ ಇರುವಾಗ ಬಕ್ಕ ನಾಟಕಕ್ಕೆ ಸಿಲೆಕ್ಟ್ ಮಾಡಿದ್ರು. ಅದು ಅವಾಗ ಡೈಲಾಗ್ ಹೇಳುವ ರೀತಿ ಅದನ್ನೆಲ್ಲ ಸಿಲೆಕ್ಟ್ ಮಾಡಿದ್ದು. ಆವಾಗ ನಾನು ಮತ್ತೆ ಈ ಕಲಿತಿರುವಾಗ ನಾನೇ ಒಂದು ಸಾಧಾರಣ ಒಂದು 60-65 ಪ್ರಾಯದಲ್ಲಿ ಮಕ್ಕಳನ್ನೆಲ್ಲ ಕೂಡಿಸಿಕೊಂಡು ಪ್ರಹಸನ ಲೆಕ್ಕ ಎಲ್ಲ ಆ ತರ ಮಾಡಿದೆ. ನಿಮಗೆ ಹೇಗೋ ಆಸಕ್ತಿ ಇತ್ತು, ಆದರೆ ಅವಕಾಶ ಸಿಗಬೇಕು ಮಾಡಬೇಕು ಅಂತ. ಈಗ ತುಳು ರಂಗಭೂಮಿ ಸಹ ಆವಾಗ ಕನ್ನಡ ರಂಗಭೂಮಿ, ತುಳು ರಂಗಭೂಮಿಗೆ ತುಳು ಭಾಷೆಯ ನಾಟಕಕ್ಕೆ ಅವಕಾಶ ಇರಲಿಲ್ಲ. ಅದು ಶಾಲೆ ಟ್ರೈನಿಂಗ್ ಶಾಲೆಯಲ್ಲಿ ಒಬ್ಬರು ಪರ್ಮಿಷನ್ ಕೊಟ್ಟು ತುಳು ನಾಟಕ ಉಗಮ ಆದದಾಗೆ ಒಂದು ಪ್ರಹಸನ ರೀತಿಯಲ್ಲಿ. ಈಗ ನನ್ನ ನಾಟಕಕ್ಕೂ ಸಹ ಅಲ್ಲಿ ಕಲಿಯುತ್ತಿರುವ ಹಾಸ್ಟೆಲ್ ಮಕ್ಕಳೊಡನೆ ಏನಾದರೂ ಕಾರ್ಯಕ್ರಮ ಮಾಡಲಿಕ್ಕೆ ಒಂದು ಬೇಡಿಕೆ ಇಟ್ಟು ಮಾಡ್ಬೋದಲ್ಲ ಮಕ್ಕಳೆಲ್ಲ ಸೇರಿ ಅಂತ ಮಾಡಿದ್ದು. ಅಂದರೆ ಆ ಕಾಲದಲ್ಲೆಲ್ಲ ತುಳು ನಾಟಕಗಳು ಬೇರೆ ನಮ್ಮ ಮೈದಾನಗಳಲ್ಲಿ ಗದ್ದೆಗಳಲ್ಲಿ ಏನಾದರೂ ನಡೀತಾ ಇದ್ದಿದ್ರು, ಶಾಲೆಗಳಲ್ಲಿ ಕನ್ನಡವೇ ಆಗಬೇಕಾಗಿತ್ತು. ಶಾಲೆಯಲ್ಲಿ ಸಹ ಎಲ್ಲಿ ಸಹ ಆವಾಗ ತುಳು ನಾಟಕ ಆಗಲಿಲ್ಲ. ತುಳು ನಾಟಕ ಉಗಮವಾದದ್ದೇ ಟ್ರೈನಿಂಗ್ ಶಾಲೆಯ ಪಂಜೆ ಮಂಗೇಶ್ವರಯ್ಯರು ಅವರ ಕಾಲದಲ್ಲಿ, ಆಮೇಲೆ ತುಳು ನಾಟಕ. ಆಗ ಕನ್ನಡ ನಾಟಕ ಮಾತ್ರ, ಮಾತಾಡ್ಲಿಕ್ಕೂ ಕನ್ನಡ. ಆ ರೀತಿ ಅವಕಾಶ ಕೊಟ್ಟದ್ದರಿಂದ ಇವತ್ತು ತುಳು ರಂಗಭೂಮಿ ಇದೆ. ಅದೇ ರೀತಿ ನನಗೂ ಸಹ ನಮಗೆ ಮಕ್ಕಳೆಲ್ಲ ಸೇರಿ ಮಾಡಿದ ಒಂದು ಸಣ್ಣ ಪ್ರಹಸನದಲ್ಲಿ ಅವಕಾಶ ಸಿಕ್ಕಿದ್ದರಿಂದ ನನಗೂ ಏನು ಅಭಿನಯದಲ್ಲಿ ಏನ ಇರಬಹುದು ಅಂತ ನನಗೂ ಗೊತ್ತಾಯ್ತು. ಅಲ್ಲಿ ನಾನು ಒಂದು ಅದು ಕುಟ್ಕನ ಪಾತ್ರ, ಅದನ್ನು ನೈಜವಾಗಿ ಏನೋ ಗೊತ್ತಿಲ್ಲ ಕರೆದು ಕರೆಕ್ಟ್ ಆಗಿ ಮಾಷು ಅದು ಹಾಕಿದ್ರು ಪೆಟ್ಟು. ವಿದ್ಯಾರ್ಥಿ ಕುಡುಕನ ಪಾತ್ರ ಮಾಡಿದ ಏನು ಬಾರಿ ಇದು ಅಂತ ಹಾಗೆ ನನಗೆ. ನಾವು ಅದು ನೈಜ ಅಭಿನಯ ಅಲ್ಲ, ಓ ಇದರಲ್ಲಿ ಈ ರೀತಿಯ ನಮ್ಮ ಅಭಿನಯ ಜನ ಮೆಚ್ಚುತ್ತದೆ. ಯಾವಾಗಲೂ ಯಾವುದೇ ಕಲಾನಾಯಕನಾಗಲಿ ಕುಡುಕನ ಪಾತ್ರ ಅಲ್ಲಿ ಅದರಿಂದ ದೂಷಣೆ ಪಡಬೇಕು, ಆವಾಗ ಅವನ ಅಭಿನಯ ನೈಜ ಅಂತ ಅರ್ಥ. ಹಾಗೆ ಆವಾಗ ಗೊತ್ತಾಯ್ತು ನನಗೆ ಇದು ನಾಟಕ ಚಟುವಟಿಕೆ ಮಾಡ್ಬೋದು ಅಂತ. ಹಾಗೆ ನಾನು ಶಾಲೆಯಲ್ಲಿ ಇರುವಾಗ 8ನೇ ತರಗತಿಯಲ್ಲಿ ಬೇರೆ ಬೇರೆ ಆಕ್ಟಿವಿಟೀಸ್ ಪೀರಿಯಡ್ ಇದ್ದು ಇದ್ದಿದೆ, ವೃತ್ತಿ ಯಾವುದು ಕಸೂತಿ ಡ್ರಾಯಿಂಗ್ ಎಲ್ಲ. ಆಗ ನಾನು ಡ್ರಾಮಾಟಿಕ್ ಸಬ್ಜೆಕ್ಟ್ ತಗೊಂಡೆ. ಆಮೇಲೆ ನನ್ನದು ಎಜುಕೇಷನ್ ಗಣಪತಿ ಹೈಸ್ಕೂಲಲ್ಲಿ, ಆಗ ಗುಲ್ವಾಡಿ ಆರ್ಟ್ಸ್ ಅಂತ ಬಹಳ ಫೇಮಸ್, ಗುಲ್ವಾಡಿ ಆರ್ಟ್ಸ್ ಅಂತ ರಾಧಾಕೃಷ್ಣರಾವ್ ಸೀತಾರಾಮ್ ಕುಲಾಲ್
ಗೋಪಿನಾಥ್ ಗುಲ್ವಾಡಿ ಅದೆಲ್ಲ ನಾಟಕಗಳ ಮಹಾನ್ ಕಲಾವಿದರೆಲ್ಲ ಇರುವ ಶಾಲೆ. ಅಲ್ಲಿ ತುಂಬಾ ಆಕ್ಟಿವಿಟೀಸ್, ಪೌರಾಣಿಕ, ಭೀಷ್ಮ, ರಾಣಿ ಹಬ್ಬಕ್ಕ ಈ ನಾಟಕಗಳ ಅದರೊಡನೆ ನಾನು ಸಹ ಕೂಡುವ ಅವಕಾಶ ನಿಮಗೆ. ಸ್ವಲ್ಪ ನಿಮ್ಮ ಏನು ಪ್ರತಿಭೆಯನ್ನು ತೋರಿಸಲಿಕ್ಕೆ ಕೂಡ ದೊಡ್ಡ ವೇದಿಕೆ ಮಂಗಳೂರು ನಗರಕ್ಕೆ ಬಂದರೆ ನೀವು. ಹೌದು, ಎಸ್ ಎಲ್ ಸಿಯಲ್ಲಿರುವಾಗ ಸೀತಾರಾಮ್ ಕೊಲ್ಲಾಲರ ನಿರ್ದೇಶನದಲ್ಲಿ ದುರ್ಮುಖ ಸುಮುಖ ರಾಮ ಸೀತಾ ಪರಿತ್ಯಾಗ ಆ ನಾಟಕದಲ್ಲಿ ಪ್ರಥಮ ಬಾರಿಗೆ ಒಂದು ಪರಿಪೂರ್ಣ ನಾಟಕ ಕಲಾವಿದನಾಗಿ ಅಭಿನಯ ಮಾಡಿದ್ದು ಶಾಲೆಯ ಮೂಲಕ. ಅಲ್ಲಿಂದ ಪ್ರಾರಂಭ ಆಯಿತು ನನ್ನದು ಎಸ್ ಎಲ್ ಸಿ. ಎಸ್ ಎಲ್ ಸಿ ಒಳ್ಳೆಯ ಪಾತ್ರ ಕೂಡ ಸಿಕ್ಕಿತ್ತು. ಆ ಮೊದಲ ನಾಟಕದ ಬಗ್ಗೆ ನಿಮ್ಮ ಕ್ಲಾಸ್ಮೇಟ್ಸ್ಗಳದ್ದು ಎಲ್ಲ ರೆಸ್ಪಾನ್ಸ್ ಆಗಿತ್ತು ಸರ್? ಒಳ್ಳೆದಿತ್ತು, ಒಳ್ಳೆ ಅಭಿನಯ ಅದೆಲ್ಲ ನಮಗೆಲ್ಲ ಎಲ್ಲರೂ ಮಕ್ಕಳೆಲ್ಲ ಅದನ್ನೆಲ್ಲ ಹೇಳುವಾಗ ನಾವು ನಮಗೆ ಒಂದು ಉತ್ಸಾಹ ಬರ್ತದೆ. ಸೀತಾರಾಮ್ ಕೊಲ್ಲಾಲ್ ಹೇಳಿದ್ರು ಮತ್ತೊಂದು ಡ್ರಾಮಾಟಿಕ್ನಲ್ಲಿ ಎಲ್ಲ ನಮಗೆ ಮೂಮೆಂಟ್ ಹೇಗೆ, ಬ್ಯಾಕ್ ಪೋರ್ಷನ್ ಹಾಕಬಾರ್ದು, ಸೈಡ್ ಆ್ಯಂಗಲ್ ಹೇಗೆ, ಅದರೆಲ್ಲ ಪಾಠ ಎಲ್ಲ ಇತ್ತು. ಈಗಿನ ಹಾಗೆಲ್ಲ ಅದಕ್ಕೆಲ್ಲ ಸ್ಟೇಜ್ ಒಂದು ಥಿಯರಿ ಇದೆ, ಅದನ್ನು ಬಿಟ್ಟು ನಾವು ಇದು ಹಿಂದೆ ಹೋಗುದಾದ್ರೆ ಸೀದೆ ಹೋಗುದಲ್ಲ, ಹಿಂದೆ ಹಿಂದೆ ಬರ್ಬೋದು. ಹಾಗೆಲ್ಲ ಅಂಥದ್ದನ್ನೆಲ್ಲ ಆ ಮೂಲದಿಂದ ಬಂದದ್ದರಿಂದ ಅದು ನಮಗೆ ಒಂದು ಸ್ವಲ್ಪ ಗಟ್ಟಿಯಾಯ್ತು. ಹಾಗೆ ಸೊ ನೀವು ಪೇಟೆಯಲ್ಲಿ ಬಂದ ಕಾರಣದಿಂದಾಗಿ ನಿಮಗೆ ದಿಗ್ಗಜ ಆ ಸಮಯದ ದಿಗ್ಗಜ ನಾಟಕಗಾರರನ್ನು ಕೂಡ ಅವರ ಜೊತೆಗೆ ಒಂದು ಒಡನಾಟಕ್ಕೆ ಕೂಡ ಇದಾಯ್ತು. ಆಮೇಲೆ ಎಸ್ ಎಲ್ ಸಿ ನಂತರ ಎಜುಕೇಷನ್ ಆಗಿ ವೃತ್ತಿ ಪ್ರವೃತ್ತಿ ಇದು ಪಿ ಯು ಸಿ ಆಗಿ ಮತ್ತೆ ನಾನು ಪುನಃ ಮುಲ್ಕಿಗೆ ಹೋದೆ. ಮುಲ್ಕಿಗೆ ಹೋಗುವಾಗ ಅಲ್ಲಿ ಉದ್ಯೋಗದ್ದು ಅವಕಾಶ ನೋಡಿತು. ಆವಾಗದ್ದು ನನ್ನದು ಏನು ಗುರಿ, ಏನು ವೃತ್ತಿಗೆ ಅಂತ ಸೇರಿಕೊಂಡ್ರೆ ಸರ್? ನಾನು ಟೈಲರಿಂಗ್. ಸರಿ, ಗುರಿ ಅದೊಂದು ಕಂಪನಿ ಬನಿಯನ್ ಫ್ಯಾಕ್ಟರಿಯಲ್ಲಿ ಆಗಿತ್ತು. ಆವಾಗ ನಮ್ಮದು ಇದು ಇಲ್ಲಿ ನಮಗೆ ಬಿಲ್ಲವ ಸಂಘದಲ್ಲಿ ವರ್ಷಂ ಪ್ರತಿ ನಾಟಕಕ್ಕೆ ಅದಕ್ಕೆ ಇದಕ್ಕೆಲ್ಲ ಅವಕಾಶ ಇತ್ತು. ಸಿನಿಮಾಕ್ಕೆ ಸೇರ್ಬೇಕಂತ, ಸಿನಿಮಾಕ್ಕೆ ಸೇರ್ಬೇಕು ಹೇಳಿ ಬ್ಯಾಂಗ್ಳೂರಿಗೆ ಹೋಗ್ಬೇಕು. ಅದಕ್ಕೊಂದು ದುಂಬು ಮೊದಲು ಎಲ್ಲ ಬರ್ತಿತ್ತು ಪತ್ರಿಕೆ ಪ್ರಕಟಣೆ, ಆ ವಿಳಾಸ ಇಟ್ಕೊಂಡು ಬಿಳಿ ಶರ್ಟು ಬಿಳಿ ಪ್ಯಾಂಟು ಬೆಲ್ಟ್ ಎಲ್ಲ ಹಾಕಿ ರಾಜ್ಕುಮಾರ್ ತರ ಎಲ್ಲ ಆಗಿ ಬ್ಯಾಂಗ್ಳೂರಿಗೆ ಹೋಗಿ ಅಲ್ಲಿ ಆಯ್ಕೆ ಆಗಿ, ಆದರೆ ಉಳ್ಕೊಳ್ಳಿಕ್ಕೆ ಅಲ್ಲಿಯ ವ್ಯವಸ್ಥೆ ಸರಿ ಕಟ್ಟಿಲ್ಲದೆ ಪುನಃ ನಮ್ಮ ಮನೆ ನಮಗೆ ಆ ಸಿನಿಮಾದಲ್ಲಿ ಚಾನ್ಸ್ ಬೇಕಂತ ನೀವು ಹೊರಟ್ರಿ. ಹೊರಟು ಅಲ್ಲಿದ್ದು ಎಲ್ಲ ಎಲ್ಲ ನೋಡಿದ ಮೇಲೆ ಹಿಂದೆ ಮುಂದೆ ನೋಡ ನಾಟಕ ಇದು ಸಿನಿಮಾದಲ್ಲಿ ಅವಕಾಶ ಸಿಕ್ಕಿದ್ರು ಕೂಡ ನಮ್ಮ ಜೀವನ ಪರಿಸ್ಥಿತಿ ಹೇಗೆ ಅಂತ ನೋಡಬೇಕಲ್ಲ, ಅದಕ್ಕಾಗಿ ಪುನಃ ಇಲ್ಲಿ ಬಂದು ನಮ್ಮ ಸ್ವಂತದೇನಾದರೂ ಮಾಡಿ ನಾನೇ ನಾಟಕ ಬರೀಲಿಕ್ಕೆ ಶುರು ಮಾಡಿದೆ. ಆವಾಗ ನಾನು ಸುರುವಿಗೆ ಬರೆದ ನಾಟಕ ಅನಾಥೆ, ಅನಾಥೆ ಅದನ್ನು ಸೀತಾರಾಮ್ ಕೊಲ್ಲಾಲು ಕರೆಕ್ಷನ್, ಅದು ಕನ್ನಡ ನಾಟಕ. ನನಗೆ ಕನ್ನಡ ಆಗ ಸ್ವಲ್ಪ ತುಳುವಿಗಿಂತ ಕನ್ನಡ ಜಾಸ್ತಿ, ಯಾಕಂದರೆ ನಾನು ಮಂಗಳೂರಲ್ಲಿ ಕಲ್ತಿದ್ದಾರೆ. ಆ ನಂತರ ಅದನ್ನೇ ಸತ್ಯಮುನಿಂಡ ಅಂತ ನಾಟಕ ಮಾಡಿತು. ಆ ನಾಟಕವನ್ನು ಅನಾಥೆಯನ್ನೇ ನೀವು ಮತ್ತೆ ಡೆವಲಪ್ ಮಾಡಿ ಅದು ಪ್ರಿಂಟ್ ಆಯಿತು, ಅದು ಪ್ರದರ್ಶನ ಕೂಡ ಆಯಿತು. ಪ್ರದರ್ಶನ ಆಯಿತು, ಅದೊಂದು ಸಿನಿಮ್ಯಾಟಿಕ್ ಸ್ಟೈಲ್ ಅಲ್ಲಿ. ಯಾರು ಅದನ್ನು ನಿರ್ದೇಶನ ಮಾಡಿದ್ರು ಸರ್ ಆ ಕಾಲದಲ್ಲಿ? ರಾಘವ ಕೇವುಳ್ಳಾಲ್. ಓ, ರಾಘವ ಉಳ್ಳಾಲ್. ರಿಚರ್ಡ್ ಕ್ಯಾಸ್ಟ್ಲಿನು ಮಾಡಿದ್ದು, ಸಿನಿಮಾ ಆಕ್ಟರ್ ಎಲ್ಲ ಬಂದಿದ್ರು. ನನ್ನ ಅದು ಸಹ ನಾಟಕ, ಅದು ಸಿನಿಮಾ ಸ್ಟೈಲ್, ಯಾಕಂದ್ರೆ ನನಗೆ ಮೊದಲಿಂದಲೂ ಸಿನಿಮಾದೇ ಒಂದು ಕಾನ್ಸೆಪ್ಟ್ ಅಂದ್ರೆ ನನಗೆ ಈಗ ಕಲಾ ನಿರ್ದೇಶನಕ್ಕೆ ಸಿಗುವುದಕ್ಕೂ ಈ ಪರದೆ ಮಾಡುವುದಕ್ಕಿಂತ ನಾವು ಸ್ಟೇಜ್ ಅಲ್ಲಿ ಸೆಟ್ಟಿಂಗ್ ಅದನ್ನು ಮಾಡಿ ತೋರಿಸಿದೆ. ನಾನು ನಿಜವಾಗಿ ನಾನು ಆಕ್ಟರ್ ಆಗಬೇಕು, ಆದರೆ ನಾನು ಹೋಗಿ ಪ್ರಸಿದ್ಧಿ ಪಡೆದದ್ದು ಬ್ಯಾಕ್ ಸ್ಟೇಜ್ ವರ್ಕರ್ ಆಗಿ. ಎಲ್ಲರೂ ನನ್ನನ್ನು ಅದಕ್ಕೆ ಕರೆದ್ರು. ಅದು ಯಾಕೆ ಕಾರಣ ಹೇಳಿದ್ರೆ, ಆ ಕಾರಣದಿಂದಾಗಿ ಇವತ್ತು ಕೂಡ ನೀವು ಏನು ಕಲಾ ನಿರ್ದೇಶಕರಾಗಿ ರಂಗಭೂಮಿ ಮತ್ತು ಸಿನಿಮಾದಲ್ಲಿ ಸಕ್ರಿಯರಾಗಿದ್ದೀರಿ. ಯಾಕಂದ್ರೆ ನನ್ನ ನಾಟಕದಲ್ಲಿ ನಾನು ಸಿನಿಮಾ ತರದ್ದು ಸೆಟ್ಟಿಂಗ್ ಎಲ್ಲ ಮಾಡಿದ್ದೆ. ಅದು ಸಿನಿಮಾ ಚೇಂಜ್, ಇದು ಒಂದು ಗಾರ್ಡನ್ ಸೀನು, ಒಂದು ಡೆನ್ ಸೀನು, ಒಂದು ಕೇವಲ ಪರದೆಗಳು ಬರ್ತಾ ಇತ್ತು. ಹೌದು, ನನ್ನ ಅಂಥದ್ದೆಲ್ಲ ಸೆಟ್ಟಿಂಗ್ ಮಾಡಿದ್ದಾರೆ. ಅದು ಸಹ ನಾನು ನೋಡಿ ಬೇರೆಯವರ ನಾಟಕದಲ್ಲಿ ನೋಡಿ. ಈಗ ಕನ್ನಡ ಮೊದಲಿದು ಮಲಯಾಳಿ ನಾಟಕದ್ದು ನನಗೆ ಈ ಕಲಾ ನಿರ್ದೇಶಕನ ಅಥವಾ ದೃಶ್ಯ ಜೋಡಣೆ ನಾಟಕದ್ದು ಏನು ನಾನು ಕೆಲಸ ಮಾಡ್ತೇನೆ, ಅದಕ್ಕೆ ನನಗೆ ಮಲಯಾಳಿ ನಾಟಕಗಳ ಪ್ರಭಾವ ಒಂದು ಪ್ರೇರಣೆ. ಅದು ಅದರ ಲೈಟಿಂಗ್ ಹೇಗೆ ಮಾಡ್ತಾರೆ, ಅದರ ಸೆಟ್ಟಿಂಗ್ ಹೇಗೆ ಮಾಡ್ತಾರೆ, ಅದನ್ನೆಲ್ಲ ಸ್ವಲ್ಪ ಅನುಭವಿಸಿದ್ದೇನೆ. ಅವರ ಪ್ರತಿಯೊಂದು ನಾಟಕಗಳನ್ನು ನೋಡ್ತೇನೆ ಆವಾಗ, ಅದು ನನಗೆ ಬಹಳ ಅಭಿರುಚಿ. ಈಗೂ ಕೂಡ ಬ್ಯಾಂಗ್ಳೂರದ್ದಾಗಲಿ ಬೇರೆಯವರ ನಾಟಕ, ನಾವು ಹೆಚ್ಚಾಗಿ ನಾವು ಒಂದು ಮುಂದೆ ಬರಬೇಕಾದ್ರೆ ಅಥವಾ ನಾವು ಸ್ವಲ್ಪ ಅಪ್ಡೇಟ್ ಆಗಬೇಕಾದ್ರೆ ಇನ್ನೊಬ್ಬರ ಬೇರೆಯವರ ನಾಟಕ ಅಥವಾ ಬೇರೆಯವರ ಸಿನಿಮಾ ಬೇರೆ ಇದನ್ನು ನಾವು
ನೋಡಬೇಕು. ಬೇರೆ ನಾವು ಎಷ್ಟು ಇಂಪ್ರೂವೈಸ್ ಆಗಲಿಕ್ಕೆ ಎಷ್ಟು ಕಲಾಕೃತಿಗಳನ್ನು ನೋಡ್ತೇವೆ, ಅವೆಲ್ಲವೂ ನಮ್ಮ ಏನು ಜ್ಞಾನ ಭಂಡಾರವನ್ನು ಮತ್ತು ಕಲ್ಪನೆಯನ್ನು ವಿಸ್ತರಿಸ್ತದೆ. ಅದು ಅದನ್ನು ಅದರಿಂದ ನನಗೆ ನನ್ನ ಯಾವುದೇ ಈಗ ಯಾವುದೇ ಈಗ ರಾಮಕಿರೋಡಿಯನ್ನ ನಾಟಕ ಆಗಲಿ, ಕೆ ಬಿ ಭಂಡಾರಿ ಅವರ ನಾಟಕ ಆಗಲಿ, ಅವರ ಆ ನಾಟಕ ಮೊದಲಿನ ನಾಟಕದಿಂದ ನಾನು ಸೆಟ್ಟಿಂಗ್ ಅಂದ್ರೆ ದೃಶ್ಯ ಜೋಡಣೆ ಮಾಡಿದರೆ ಅದನ್ನು ಒಂದು ಯಶಸ್ಸು ಕಾಣಲಿಕ್ಕೆ ಸಾಕ್ತದೆ. ಎಸ್, ಈಗ ನೀವು ಕೆ ಬಿ ಭಂಡಾರಿ ಅವರನ್ನು ಉಲ್ಲೇಖ ಮಾಡಿದರೆ ರಾಮಕಿರೋಡಿಯನ್ ಅವರನ್ನು ಸಕಾಲದೆಲ್ಲ ಭಾರಿ ದಿಗ್ಗಜ ನಾಟಕಗಳು ಸರ್, ಅವರೆಲ್ಲ ಅವರ ಬಗ್ಗೆ ನೀವು ಒಂದು ಏನಾದರೂ ಒಂದು ನೆನಪುಗಳನ್ನು, ಯಾವ ರೀತಿ ಅವರು ನಾಟಕ ನಿರ್ದೇಶನ ಮಾಡ್ತಾ ಇದ್ರು ಅಥವಾ ಕಲಾವಿದರನ್ನು ಜೋಡಿಸುವಂಥ ಸಂದರ್ಭದಲ್ಲಿ ಅಥವಾ ನಿಮ್ಮ ಏನು ರಿಹರ್ಸಲ್ ಸಂದರ್ಭದಲ್ಲಿ ಅವರ ಒಂದು ಏನು ಘನತೆ ಅಥವಾ ಅವರೊಂದು ಅವರ ದಾಟಿ ಎಲ್ಲ ಯಾವುದಿತ್ತಂತ ಯಾರಾದರೂ ಒಬ್ಬರ ಹಳೆಯ ಕೆ ಬಿ ಭಂಡಾರಿ ಅವರದ್ದೇ ಆರಂಭದ ನಾಟಕ ಹೇಳಿದೆ. ಅವರು ಮಕ್ಕಳಿಗೆ ಪೌರಾಣಿಕ ನಾಟಕ ಐತಿಹಾಸಿಕ ನಾಟಕ ಬರೆಯುವುದರಲ್ಲಿ ಬಹಳ ನಿಪುಣರು. ಅವರು ಕೂಡ ಒಬ್ಬ ರಂಗತಂತ್ರಜ್ಞರೇ, ವೇಷಭೂಷಣ ಪರದೆ ಸೆಟ್ಟಿಂಗ್ ಎಲ್ಲ ಸಲಕರಣೆ ಅವರ ತರಿಸ್ತಿರ್ತಾರೆ. ಅವರ ನಾಟಕಕ್ಕೆ ಯಾವುದು ಬೇಕಂತಿಲ್ಲ, ಅವರ ನಾಟಕದೆಲ್ಲ ಐಟಮ್ ಅವರ ಹತ್ರ ಇದೆ. ಅವರೊಟ್ಟಿಗೆ ಓಡಾಡಿದರೆ ಸ್ವಲ್ಪ ರಂಗಭೂಮಿಯ ಕೆಲಸ ಕಾರ್ಯಗಳು ಹೇಗೆ ಮಾಡೋದು, ಯಾವ ರೀತಿ ವ್ಯವಹಾರ ಮಾಡೋದು, ನಾಟಕ ಅಂದರೆ ಹೇಗೆ ತಯಾರಿ ಮಾಡಬೇಕೆಲ್ಲ ಅನುಭವ ಅವರ ಹತ್ರ ಸಿಗ್ತದೆ. ಅವರದ ಜೊತೆಯಲ್ಲಿ ಇರುವಾಗ ನನ್ನ ಸೆಟ್ಟಿಂಗಿಗೆ ಬೇಕಾದ ಪರಿಕರ ಅವರ ಹತ್ರ ಇತ್ತು. ಪರದೆ ಅದ ಮಾಳಿಗೆ ಸೀನು ಇದ್ದದ್ದು ಮೊದಲಿನ ಇದರಲ್ಲಿ ಕೆ ಬಿ ಭಂಡಾರಿ ಅವರು ಅಂದರೆ ಇದ್ದು ಅದನ್ನು ನಮಗೆ ಯಾವ ರೀತಿ ಬೇಕು ಆ ರೀತಿ ಮಾಡೋಕೆ ಅವರು ಒಂದು ಫಿಕ್ಸ್ ಮಾಡಿರ್ತಾರೆ. ನಮಗೆ ಆಗ ಅದರಲ್ಲಿ ಸ್ಟೇಜಲ್ಲಿ ದುಡಿಯುವಾಗ ಅವರೊಟ್ಟಿಗೆ ಇದು ನಮ್ಮಿಬ್ಬರೊಳಗೆ ಚರ್ಚೆ ಅದಿದೆಲ್ಲ ಆಗಿ ಒಳ್ಳೆ ಖುಷಿ ಆಗ್ತದೆ. ಯಾಕಂದರೆ ಅವರು ಕೆಲವು ಹಿರಿಯರ ಮಾತು ನಮಗೆಲ್ಲ ಅದರಲ್ಲಿ ಏನು ಹೇಗೆ ಜಾಗ್ರತೆಗಳು ಮುನ್ನಾಲೋಚನೆಗಳು ಅವರಿಂದ ಸಿಗ್ತದೆ. ರಾಮಕಿರೋಡಿಯನ್ರು ನಾಟಕ ಬರೆಯುವಾಗ ಲೇಖಕರನ್ನು ನಾಟಕ ತಯಾರಿ ಮಾಡುವ ಮೊದಲು ಕಲಾವಿದರಿಂದ ಅದನ್ನು ಓದಿಸ್ತಾರೆ. ಇದು ಈ ಪಾತ್ರಕ್ಕೆ ಸೂಟ್ ಆಗಬಹುದಾ, ಇವನಿಗೆ ಸೂಟ್ ಆಗಬಹುದಾ, ಸಂಗೀತಗಾರರ ಹತ್ರ ಅದರ ಬಗ್ಗೆ ಚರ್ಚೆ ಮಾಡ್ತಾರೆ. ಕಲಾ ನನ್ನ ಹತ್ರ ಕೂತ್ಕೊಂಡು ಯಾವ ರೀತಿ ಈ ಸೀನ್ ಮಾಡಿ ಈ ಸೀನ್ ಮಾಡ್ಬೋದಾ ಅಂತ ಚರ್ಚೆ ಮಾಡ್ತಾರೆ. ಹಾಗೆ ನಾಟಕ ಬರೆಯುವ ಮೊದಲೇ ಎಲ್ಲ ಮುಂದಾಲೋಚನೆಯನ್ನು ಎಲ್ಲ ಅವರ ಅನುಭವ ತಗೊಂಡು ಅವರ ನಾಟಕ ಬರೀತಿದ್ದರು. ಅವರ ಬಿರ್ದದ ಭೈರವರ ನಾಟಕ ಅಷ್ಟು ಒಳ್ಳೆಯದಾಗಿದೆ, ಅದು ಯಕ್ಷಗಾನ ಸಾಗಿದೆ. ಅವರ ಕಾನೂನ ಕಣ್ಣಿನಲ್ಲಿ ಒಂದು ಒಂದೇ ರೀತಿಯ ಸೆಟ್ಟಿಂಗ್, ಅದು ಹಗಲು ರಾತ್ರಿ ದಿನ ಬದಲಾವಣೆ ಆಗೋ ಇದೆಲ್ಲ ನಾನು ಮಾಡಿದ್ದೆ, ಅದಕ್ಕೆ ಬಹುಮಾನ ಸಿಕ್ಕಿದೆ. ಕಾನೂನ ಕಣ್ಣು ಅದೊಂದು ಅದಕ್ಕೆ ಬಹುಮಾನ, ಸ್ಪರ್ಧೆಯಲ್ಲಿ ಬಹುಮಾನ ಸಿಕ್ಕಿದೆ. ಹಾಗೆ ನಾನು ಕಲಾ ನಿರ್ದೇಶನ ಅಂದರೆ ದೃಶ್ಯ ಜೋಡಣೆಯಲ್ಲಿ ನನಗೆ ಕೆಲವು ನಾಟಕಗಳಲ್ಲಿ ಬಹುಮಾನ ಸಿಕ್ಕಿದೆ. ಅಂದರೆ ನಮ್ಮ ಕೆಲಸವನ್ನು ತೋರಿಸಲಿಕ್ಕೆ ಅವರವರ ನಾಟಕದಲ್ಲಿ ಅವಕಾಶ ಇದೆ. ಸೀತಾರಾಮ್ ಕುಲಾಲ ರಾಣಿ ಹಬ್ಬಕ್ಕ, ಇವರದು ರಾಮಕಿರೋಡಿಯನ್ದು ತುಳಿಯಿದ್ದು ತುಡರ್ ಮಣ್ಣಿನ ಇದು ಹಬ್ಬಕ್ಕ, ಅದರಲ್ಲೆಲ್ಲ ಈ ಸಮುದ್ರ ತೋರಿಸ್ಬೋದು, ಹಡಗು ಬಸ್ಟ್ ಆಗುದು ತೋರಿಸ್ಬೋದು, ಅದನ್ನೆಲ್ಲ ಈ ದೇವಸ್ಥಾನ ಇಡೀ ಅದು ಸೋಮೇಶ್ವರ ದೇವಸ್ಥಾನ ಯಾವ ರೀತಿ ಇತ್ತು, ಆದ್ಮೇಲೆ ಪೋರ್ಚುಗೀಸರು ಯಾವ ರೀತಿ ದಾಳಿ ಮಾಡಿ ಅದನ್ನು ಧ್ವಂಸ ಮಾಡಿದ್ರು ಅದನ್ನೆಲ್ಲ ತೋರಿಸ್ಲಿಕ್ಕೆ ಬಹಳ ಅದು ಮಾಡಿದ್ದೇನೆ ಅವಕಾಶ ಇದೆ. ಸರ್, ಈಗ ಆ ಕಾಲದ ನಾಟಕ ಅಥವಾ ಆ ಕಾಲದ ದಿನಮಾನ ಸ್ವಲ್ಪ ಕಷ್ಟದ ದಿನಗಳು, ನೀವು ಈ ಏನು ನೀವು ಹೇಳುವಂತ ಸೆಟ್ಟಿಂಗ್ಸ್ ರಂಗ ಪರಿಕರಗಳು ಇವನ್ನೆಲ್ಲ ಜೋಡಿಸ್ಲಿಕ್ಕೆ ಮತ್ತು ಜೊತೆಗೆ ನಾಟಕ ಇಡೀ ಒಂದು ನಾಟಕದ ಪ್ರೊಡಕ್ಷನ್ ಆಗ್ಲಿಕ್ಕೇನೆ ಭಾರಿ ತ್ರಾಸ ಭಾರಿ ಶ್ರಮ ಎಲ್ಲ ಪಟ್ಟಿರುವಂತ ದಿನಗಳಿರ್ಬೋದು ಅಂತ ಹೇಳ್ತೀರಿ. ಹೌದು ನೋಡಿ, ಆವಾಗ ನಮಗೆ ಇದಿಲ್ಲ, ವಿದ್ಯುತ್ ಇರಲಿಲ್ಲ, ಮೊದಲಿದು ಗ್ಯಾಸ್ ಲೈಟ್ ಅದರಲ್ಲಿ ಕಲ್ಲರ್, ಆಮೇಲೆ ಸ್ವಲ್ಪ ಇದು ಶೇಡ್ ಲೈಟ್ ಬಂತು, ಆವಾಗ ಅದಕ್ಕೆ ಕಲ್ಲರ್ ಶೀಟ್ ಹಾಕಿ ಬೇರೆ ಬೇರೆ ಕಲ್ಲರ್ ಇದು ಮಾಡುದು, ಅಂಥದ್ದೆಲ್ಲ ಅವಕಾಶ ಇತ್ತು. ಈಗ ಗ್ಯಾಸ್ ಲೈಟ್ಗೆ ಯಾವ ಲೈಟ್ ಬೇಕಾ, ರೆಡ್ ಆದರೆ ರೆಡ್ ಗ್ಲಾಸ್ ಪೇಪರ್ ಹಿಡಿಯುದು, ಒಬ್ಬ ಅಲ್ಲಿ ನಿಲ್ಲಿಕ್ಕೆ ಉಂಟು, ಅಂಥದ್ದೆಲ್ಲ ದಿನ. ಮತ್ತೆ ಈ ಆವಾಗ ನಾವು ಸಾಗಾಣಿಕೆಗೆಲ್ಲ ಕಷ್ಟ, ನಾವು ನಾಟಕ ಆದರೆ ಹಿಂದೆ ಬರಲಿಕ್ಕಿಲ್ಲ, ಆ ಊರಲ್ಲೇ ಮಲಗುದು, ಶಾಲೆಯಲ್ಲೇ ದೇವಸ್ಥಾನದಲ್ಲೇ ಎಲ್ಲ ಮಲಗಬೇಕು. ಮತ್ತೆ ಆ ಕಾಲದಲ್ಲಿ ಬೆಳಿಗ್ಗೆನವರೆಗೆ ನಾಟಕ, ಅಂದರೆ ಅದು ಅಲ್ಲಿ ಪ್ರೇಕ್ಷಕರಿಗೆ ನೋಡಲಿಕ್ಕೆ ಎರಡೆರಡು ನಾಟಕ ಆಗಲಿಕ್ಕೆ, ನಾನು ಎರಡೆರಡು ನಾಟಕ ಆಡಿದ ಸಂದರ್ಭದಲ್ಲಿ ಇದ್ದೇನೆ. ಆವಾಗ ನನಗೆ ಹಿರಿಯರೊಬ್ಬರು ಹೇಳಿದ್ರು, ಎಂಥದ್ದು ಆಗಲಿ ನಿದ್ರೆ ಒಂದು ಹಾಳು ಮಾಡುದು, ನಿದ್ರೆ ಕಜರೆ ಬಲ್ಲಿ ಅಂತ, ಅದು ಒಳ್ಳೇದಲ್ಲ, ಅದು ಪ್ರಾಯ ಹೋದಾಗ ಗೊತ್ತಾಗ್ತದೆ, ಅಂದಿನಿಂದ ಅದರ ಬಗ್ಗೆ ಜಾಗೃತಿ. ಅದರಿಂದ ನಾಟಕ ಬೇಕು,
ನಮ್ಮ ಆರೋಗ್ಯ ದೃಷ್ಟಿ ಸಹ ನೋಡ್ಬೇಕು. ಖಂಡಿತ, ನೀವು ಆರೋಗ್ಯದ ಕಾಳಜಿ ವಹಿಸಿದ್ದರಿಂದಲೇ ಇವತ್ತು 70 ವರ್ಷ ಆದರೂ ಕೂಡ ಇಷ್ಟೊಂದು ಲವಲವಿಕೆ ಎಂದಿದ್ದೀರಿ ನೀವು. ಎಸ್, ಈಗ ನೀವು ಹೇಳಿದ್ರೆ ರಾತ್ರಿ ಪೂರ್ತಿ ನಾಟಕ ನಡೀತಾ ಇತ್ತು ಅಂತ. ಸಪೋಸ್ ಒಂದೇ ನಾಟಕ ಇದ್ದಿದ್ದ ಸಂದರ್ಭದಲ್ಲಿ ಅದು ಎಷ್ಟು ಗಂಟೆಗೆ ನೀವು ಅದನ್ನು ವಿಸ್ತರಣೆ ಮಾಡ್ತಾ ಇದ್ದೀರಿ? ಅಂದ್ರೆ ಅದು ಮೊದಲಿದ್ದೆಲ್ಲ ನಾಟಕ 3 ಗಂಟೆ, ನಾಟಕ ಶುರು ಆಗಲು ಆಗ ಸಹ ರಾತ್ರಿ 9 ಗಂಟೆ ನಂತರ ಆಗ್ತದೆ. ಜನಗಳೆಲ್ಲ ಬಂದು ಆ ನಾಟಕದಲ್ಲಿ ಆದ ಮೇಲೆ ಕೆಲವು ಬೇರೆ ಪ್ರೋಗ್ರಾಮ್ ಎಲ್ಲ ಇರ್ತದೆ, ಮತ್ತೆ ಬೇರೆ ಬೇರೆ ಊರು ನಾವು ಆ ನಾಟಕ ಆಡ್ಲಿಕ್ಕೆ ಇಂತಿಂತದೆ. ಈಗ ಹೇಗೆ ಇದೆ ಅದೇ ರೀತಿ ಅರುಣೋದಯ ಕಲಾವಿಹಾರ ಸಂಘ, ಆರ್ಎನ್ ಮಿತ್ರ ಮಂಡಳಿ, ಇಂಥ ಬೇರೆ ಬೇರೆ ಸಂಘ ಸಂಸ್ಥೆಯಲ್ಲಿ ನಾಟಕ ಆಡಿದ್ದೇನೆ. ಉಳ್ಳಾಲ ಬೇರೆ ಕಡೆ ಅಲ್ಲ, ತುಂಬ ಕಡೆ ಮಾಡಿದ್ದೇನೆ. ಈಗ ಈಗ ಆ ದೃಶ್ಯ ಜೋಡಣೆಯ ಸ್ಟೇಜ್ ಟೆಕ್ನಿಕ್ಕಿಂದ ಈಗ ನಾನು ಒಂದು ಸಭಾಂಗಣಕ್ಕೆ ವೇದಿಕೆ ನಿರ್ಮಾಣಕ್ಕೆ ನನ್ನಿಂದ ಟೆಕ್ನಿಕ್ ಕಲ್ತಿದ್ದೇನೆ. ಎಸ್ ಎಸ್, ಬರ್ತೇನೆ ಅಲ್ಲಿಗೆ ಬರ್ತೇನೆ. ಇದು ಸರ್ ಒಂದು ಸಣ್ಣ ಒಂದು ಬ್ರೇಕ್ ತಗೊಳ್ಳೋಣ, ಒಂದು ಸಣ್ಣ ವಿರಾಮ. ವಿರಾಮದ ನಂತರ ಈ ಮಾತುಕತೆಯನ್ನು ತಮ್ಮ ಲಕ್ಷ್ಮಣ ಅವರ ಜೊತೆಗೆ ಮಾತುಕತೆ ಕಲಾ ಸಂಚಯ ಒಂದು ಸಣ್ಣ ಬ್ರೇಕ್ ನಂತರ ಮತ್ತೆ ಮುಂದುವರಿಯುತ್ತದೆ. ಎಸ್, ಕಲಾ ಸಂಚಯ ಮಾತುಕತೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೇನೆ. ಇವತ್ತಿನ ನಮ್ಮ ಮುಖ್ಯ ಅತಿಥಿ ತಮ್ಮ ಲಕ್ಷ್ಮಣ್ ಅವರು, ಕಲಾ ನಿರ್ದೇಶಕರು, ತುಳು ರಂಗಭೂಮಿಯ ತುಳು ಸಿನಿಮಾ ರಂಗದ ಎನ್ಸೈಕ್ಲೋಪೀಡಿಯಾ ಅಂತ ಹೆಸರು ಪಡೆದಿರುವಂಥ, ತುಳು ರಂಗಭೂಮಿ ಮತ್ತು ತುಳು ಚಿತ್ರರಂಗದ ವಿಶ್ವಕೋಶ ಅನ್ನುವಂಥ ಖ್ಯಾತಿಯ ತಮ್ಮ ಲಕ್ಷ್ಮಣ್ ಅವರು ನಮ್ಮ ಜೊತೆಗೆ ಮಾತಾಡ್ತಾ ಇದ್ದಾರೆ. ಸರ್, ಹೇಳಿದಿರಿ ಆರಂಭದ ಒಂದು ನಾಟಕದ ದಿನ. ಎಸ್, ಆನಂತರ ನೀವು ಸಿನಿಮಾ ರಂಗಕ್ಕೆ ಪ್ರವೇಶ ಪಡೀತೀರಿ, ಯಾವ ರೀತಿ, ಹೇಗೆ, ಎಲ್ಲಿಂದ, ಹೇಗೆ ಆರಂಭವಾಯಿತು? ಯಾಕಂದರೆ ನಾನು ಆವಾಗ ರಿಚರ್ಡ್ ಕ್ಯಾಸ್ಟ್ಲಿನ ಮಂಗಳೂರು ಪುರಭವನದಲ್ಲಿ 1 ರೂಪಾಯಿ 2 ರೂಪಾಯಿಗೆ ತುಳು ನಾಟಕ ಪ್ರದರ್ಶನ ವೈವಿಧ್ಯ ಅಂತ, ಅದು ಒಬ್ಬೊಬ್ಬರ ಲೇಖಕರ 7 ದಿನದ ನಾಟಕ. ನಾಟಕೋತ್ಸವ ಕೆ ಬಿ ಭಂಡಾರಿ, ರಾಮಕಿರೋಡಿ, ಹನುಮಚಂದ್ರನಾಥ ಪಾಂಡೇಶ್ವರ ಇವರದ್ದೆಲ್ಲ ನಾಟಕ ಆಗ್ತಿತ್ತು. ಆ ಸಂದರ್ಭದಲ್ಲಿ ನನ್ನದು ಕಲಾ ದೃಶ್ಯ ಜೋಡಣೆ, ಪ್ರತಿಯೊಂದು ನಾಟಕದಲ್ಲೂ ಒಂದೊಂದು ವೈವಿಧ್ಯಮಯದು ಸೆಟ್ಟಿಂಗ್. ಆಗ ನನಗೆ ತುಂಬ ಹೆಸರು ಬಂತು ರಂಗಭೂಮಿಯಲ್ಲಿ. ಆ ರಂಗಭೂಮಿಯ ಆ ಚಾತಿಯನ್ನು ನೋಡಿ ರಿಚರ್ಡ್ ಕ್ಯಾಸ್ಟ್ಲಿನ್ ಅವರ ಸಿನಿಮಾಕ್ಕೆ, ಅಂದರೆ ನಾನು ಬುಳ್ಳಿತೋಟ ಸಿನಿಮಾ ನ್ಯಾಯಗಾದಿಯನ್ನು ಬದುಕು ಆ ಸಿನಿಮಾದಲ್ಲೆಲ್ಲ ಕೆಲಸ ಮಾಡಿದೆ, ಬಂಗಾರ ಪಟ್ಲಿಯರ್ ಸಿನಿಮಾಕ್ಕೆ ನನ್ನನ್ನೇ ಕಲಾ ನಿರ್ದೇಶಕರಾಗಿ ಸಿಕ್ಕ ಆಯ್ಕೆ ಮಾಡಿ. ಬಂಗಾರ ಪಟ್ಲರ್ ಭಾರಿ ಖ್ಯಾತಿ ಪಡೆದಂತ ಸಿನಿಮಾ ಕೂಡ, ಬಹಳ ಒಂದು ಶ್ರಮ ಪಟ್ಟ ಒಂದು ನನ್ನ ಅಚೀವ್ಮೆಂಟ್. ಕೇಳಿದ್ರೆ ಒಂದು 30-40 ಮನೆಗಳನ್ನು ಮಾಡಬೇಕು ಹಳ್ಳಿಯಲ್ಲಿ, ಒಂದು ದೊಡ್ಡ ಗುಡ್ಡೆಯಲ್ಲಿ ಅದನ್ನು ನಿರ್ಮಿಸಿದ್ದು. ಅದು ಯಾಕಂದ್ರೆ ಇಡೀ ಸಿನಿಮಾದ ಅಂತಿಮ ಭಾಗದಲ್ಲಿ ಅದು ಹೊತ್ತಿ ಬೆಂಕಿಗೆ ಆಹುತಿ ಆಗುವಂತ ಘಟನೆ. ಅದಕ್ಕೆ ಬೇಕಾಗುವ ಹಾಗೆ ಅಲ್ಲಿಯ ಕೇರಿ, ಆ ದಲಿತರ ಹೇಗೆ ಅಟ್ಮಾಸ್ಫಿಯರ್ ಆಗಿನ ಕಾಲದ್ದು, ಅದನ್ನೆಲ್ಲ ನಿರ್ಮಾಣ ಮಾಡುವಂತ ಒಂದು ಕೆಲಸ ನನಗೆ ಬಂಗಾರ ಪಟ್ಲಿಯರು ಸಿಕ್ಕಿತ್ತು. ಅದು ರಾಷ್ಟ್ರ ಪ್ರಶಸ್ತಿ ಪಡಿತು, ನನಗೂ ಅದರಿಂದ ಹೆಸರು ಬಂತು. ಅವತ್ತಿನ ಅದು ನೀವು ಹೇಳಿದ್ರಿ ಅಲ್ಲಿ ಅಷ್ಟು ದೊಡ್ಡ 30-40 ಮನೆಗಳನ್ನು ನಿರ್ಮಾಣ ಮಾಡಬೇಕಾಗಿತ್ತು, ಮತ್ತೆ ಒಂದು ಪೂರ್ಣ ಪ್ರಮಾಣದಲ್ಲಿ ದೊಡ್ಡ ಮಟ್ಟದಲ್ಲಿ ಸಿನಿಮಾಕ್ಕೆ ನೀವು ಕಲಾ ನಿರ್ದೇಶನಾಗಿ ಪ್ರವೇಶ ಮಾಡುವ ಸಂದರ್ಭದಲ್ಲಿ ಒಂದು ದೊಡ್ಡ ಸವಾಲು ಅಂತ ನಿಮ್ಮ ಮುಂದೆ ಇದ್ದದ್ದು ನನಗೆ ತುಂಬ ಅದಕ್ಕೆ ಅವರು ಆಧಾರ ಇದ್ದದ್ದು ಸುಂದರನಾಥ್ ಸುವರ್ಣ, ಮುಲ್ಕಿಯ ಸುಂದರನಾಥ್ ಸುವರ್ಣ ಅಲ್ಲ, ಇವರು ಕ್ಯಾಮರಾಮ್ಯಾನ್ ಅವರು ಈ ಎಲ್ಲ ಸಿನಿಮಾದ ಯಾವುದೆಲ್ಲ ಟೆಕ್ನಿಕ್, ಅಂದರೆ ಸಿನಿಮಾದ ಟೆಕ್ನಿಕ್ ಬೇರೆ, ನಾಟಕದ ಟೆಕ್ನಿಕ್ ಬೇರೆ, ತಾಂತ್ರಿಕತೆಯನ್ನೆಲ್ಲ ಈಗ ಒಂದು ಅದರಲ್ಲಿ ಆಕ್ಸಿಡೆಂಟ್ ಆಗೋದಾಗ್ಲಿ ಅಥವಾ ಬೇರೆ ಯಾವುದೇ ಅದರ ತುಂಬ ಸೂಕ್ಷ್ಮ ಸಿನಿಮಾಕ್ಕೆ ಬರುವಾಗ ನಾವು ಅದನ್ನು ಫೋಟೋಗ್ರಫಿ ಏನು ಸಿನಿಮಾ ಲೆನ್ಸ್ ಅಲ್ಲಿ ನೋಡ್ತೇವೆ ನಾವು, ತಂತ್ರದ ಗಾರಿಕೆ ಇದೆ ಅದನ್ನೆಲ್ಲ ಅವರು ನನಗೆ ಹೇಳಿಕೊಟ್ರು ಅವರ ಒಂದು ಮಾರ್ಗದರ್ಶನದಲ್ಲಿ. ಅದ್ಭುತ ಏನು ಫೋಟೋಗ್ರಾಫರ್ ಕೂಡ ಇದು, ಸಿನಿಮಾ ಫೋಟೋಗ್ರಾಫರ್. ನಾವು ಇದರಲ್ಲಿ ನಾಟಕಕ್ಕೂ ಮಾಡುವ ಕೆಲಸಕ್ಕೂ ಸಿನಿಮಾಕ್ಕೂ ಮಾಡುವ ಕೆಲಸಕ್ಕೂ ತುಂಬಾ ವ್ಯತ್ಯಾಸ ಇದೆ. ಯಾಕಂದ್ರೆ ಆ ಸಂದರ್ಭಕ್ಕೆ ಅವರ ದೃಶ್ಯ ಸಿನಿಮಾ ಯಾವ ತರ ಶೂಟಿಂಗ್ ಆಗ್ತದೆ, ಯಾವ ದೃಶ್ಯಗಳು, ಯಾವ ಸನ್ನಿವೇಶಗಳು, ಯಾವ ದಿವಸಗಳು ಹೇಗೆಲ್ಲ ಹೋಗ್ತದೆ, ಅದರ ಒಡನೆ ನಾವು ಸಹ ಹೋಗ್ಬೇಕು. ಈಗ ನಾಳೆ ಮಾಡಿ ತಯಾರು ಮಾಡಿದಂತ ಆಗುದಿಲ್ಲ, ನಿಮಿಷಾರ್ಧದಲ್ಲಿ ಮಾಡುವಂತ ಚಾತಿ ಉಡ್ಬೇಕು. ಅದನ್ನೆಲ್ಲ ನಾನು ಅದರಲ್ಲಿ ತೋರಿಸಿದ್ದರಿಂದ ನಾನು ಮತ್ತೆ September 8 ಒಂದು ದಿವಸದ ಸಿನಿಮಾಕ್ಕೆ ಒಂದೇ ದಿವಸದಲ್ಲಿ ಶೂಟಿಂಗ್ ಆದಂತ ಒಂದು ದಾಖಲೆಯ ಸಿನಿಮಾ ಅದು. ಅದರಲ್ಲಿ ಏನ ಹೇಳಿದ್ರೆ ಅದು ಭಾರಿ ದೊಡ್ಡ ಸವಾಲ್ ಇರಲ್ಲ ಸರ್, ನೀವು ಬೇರೆ ಬೇರೆ ಲೊಕೇಶನ್ ಗಳಲ್ಲೆಲ್ಲ ತಯಾರು ಮಾಡಿಕೊಳ್ಬೇಕು. ಅದು ಹೇಗೆ ಹೇಳಿದ್ರೆ ಒಂದು ದಿವಸದ ಚಿತ್ರೀಕರಣ, ಆದರೆ ನಾವು 1 ವಾರದ ಅದರ ಸಿದ್ಧತೆ ಮಾಡಿದ್ದೇವೆ, ಎಲ್ಲ 7 ಕಡೆ ಅದರ ಶೂಟಿಂಗ್ ಇದ್ದು ತಯಾರಿ. ಬೇರೆ ಬೇರೆ ಒಂದೇ ದಿನದಲ್ಲಿ 7 ಕಡೆ ಬೇರೆ ಬೇರೆ, 8 ಕಡೆ, ಒಂದು ಬ್ಯಾಂಗ್ಳೂರಲ್ಲಿ. ಈ 7 ಕಡೆಗೆ ಬೇರೆ ಬೇರೆ ಒಂದೊಂದು ತಂಡ,
ಆ ಎಂಟು ತಂಡಗಳಿಗೆ ನಾನೊಬ್ಬನೇ ಕಲಾ ನಿರ್ದೇಶಕ. ನಾನೇನು ಮಾಡಿದೆ, ಎಲ್ಲವನ್ನು ಹಿಂದಿನ ದಿವಸ ಎಲ್ಲ ಸಿದ್ಧತೆ ಮಾಡಿಟ್ಟೆ. ಇಲ್ಲಿ ಯಾವ ಮನೆ, ಅದು ಯಾವುದು ಸ್ಟೇಷನ್, ಪೊಲೀಸ್ ಸ್ಟೇಷನ್, ಅದನ್ನೆಲ್ಲ ಸೆಟ್ ಮಾಡಿದ್ದು. ಏಳು ಜನ ಕ್ಯಾಮರಾಮ್ಯಾನ್, ಅವರು ಬೇರೆ ಬೇರೆ ಎಕ್ಸ್ಪೀರಿಯನ್ಸ್ ಕ್ಯಾಮರಾಮ್ಯಾನ್. ಅವರ ಒಳಗೆ ಕೆಲಸ ಮಾಡುವಾಗ ನಮಗೆ ಅದಕ್ಕಿಂತ ಒಳ್ಳೆ ಅನುಭವ ಅವರಲ್ಲಿ ಸಿಕ್ಕಿತ್ತು. ಅದು ಬೆಳಿಗ್ಗೆ 6 ಗಂಟೆಗೆ ಸ್ಟಾರ್ಟ್ ಆದದ್ದು, ಮರುದಿವಸ ಬೆಳಿಗ್ಗಿನವರೆಗಿದ್ದು ಚಿತ್ರೀಕರಣ, ರಾತ್ರಿ ಬೆಳಿಗ್ಗೆ ಆಗುವವರೆಗಿದ್ದು ಚಿತ್ರೀಕರಣದ ಇದು. ಅದರದ್ದು ಅನುಭವ ಬೇರೆ, ಅದು ಇನ್ನು ಸಿಗ್ಲಿಕ್ಕಿಲ್ಲ ಅಂತ ಅನುಭವ. ಅಂತ ಒಂದು ಸಾಹಸವನ್ನು ಯಾರು ಮಾಡ್ಲಿಕ್ಕೂ ಇಲ್ಲ. ಹೌದು, ಕಷ್ಟ. ಹೌದು, ಅದೊಂದು 7 ಕಡೆ ನೀವು ಎಟ್ ಎ ಟೈಮ್ ಶೂಟಿಂಗ್ ಮತ್ತೆ 24 ಗಂಟೆಯ ಅವಧಿಯಲ್ಲಿ ಆ ಡೆಡ್ ಲೈನ್ ಅಲ್ಲಿ ಮುಗಿಸಬೇಕು. ಅದನ್ನು ಮುಗಿಸಿದ್ರೆ ನೀವು 23.5 ಗಂಟೆಯಲ್ಲಿ ಎಂಟೈರ್ ಕ್ಲೈಮ್ಯಾಕ್ಸ್, 23 ಗಂಟೆ ಅಂದ್ರೆ ತಣ್ಣೀರ್ ಬಾವಿಯಲ್ಲಿ 7 ಕ್ಯಾಮರಾಸ್ ಅಲ್ಲಿ ಬಂದು ಫೈಟ್ ಸೀನ್ ತಣ್ಣೀರ್ ಬಾವಿಯಲ್ಲಿ ಶೂಟಿಂಗ್ ಅದು. ಒಟ್ಟು ರಿಚರ್ಡ್ ಕ್ಯಾಸ್ಲಿನ್ ಅವರ ಆ ಒಂದು ಸಾಹಸ ಮತ್ತು ಅವರ ಧೈರ್ಯವನ್ನು ನಾವು ಅದು ಯಾವತ್ತೂ ಮೆಚ್ಚುವಂಥದ್ದು ಸರ್. ನೀವು ಆಮೇಲೆ ಬೊಕ್ಸಾಣೆ ಕೊಂಕಣಿ ಸಿನಿಮಾದಲ್ಲಿ ಮಾಡ್ತೀರಿ, ಕಡಲ ಮಗ್ಗೆ, ಬೊಕ್ಸಾಣೆ, ಕೊಡಗು ಸಿನಿಮಾ, ಕನ್ನಡ ಸಿನಿಮಾ. ಕನ್ನಡ ಸಿನಿಮಾ ಮಾಡುವ ಸಂದರ್ಭದಲ್ಲಿ, ಅದಕ್ಕೆ ನೀವು ಕಲಾ ನಿರ್ದೇಶನಕ್ಕೆ ಮಾಡುವ ಸಂದರ್ಭದಲ್ಲಿ ಈ ತುಳು, ಯಾಕಂದರೆ ತುಳುವಿಗೆ ತುಳುವಿದ್ದೇ ಆದಂಥ ಒಂದು ಪ್ರಾದೇಶಿಕತೆ, ಮತ್ತೊಂದು ನಮಗೊಂದು ಪ್ರಾದೇಶಿಕ ಕಲಾ ಪ್ರಕಾರಗಳ ಹಿನ್ನೆಲೆ, ಜನಜೀವನದ ಹಿನ್ನೆಲೆ ಎಲ್ಲ ಇರುತ್ತೆ. ಸೊ ನೀವು ಕನ್ನಡಕ್ಕೆ ಸಿನಿಮಾದ ಈ ಒಂದು ಏನು ಕಲಾ ನಿರ್ದೇಶನ ಮಾಡುವ ಸಂದರ್ಭದಲ್ಲಿ ಎಲ್ಲೋ ಸ್ವಲ್ಪ ವ್ಯತ್ಯಾಸಗಳು ಅಥವಾ ಬ್ಯಾಂಗ್ಳೂರಲ್ಲಿ ಎಲ್ಲ ಅದರ ತಯಾರಿ, ಅದಕ್ಕೆ ನಾವು ಬ್ಯಾಂಗ್ಳೂರಿಗೆ ಹೋಗ್ಬೇಕು. ಅಲ್ಲಿದ್ದು ಆ ಕತೆ ಮತ್ತು ಅಲ್ಲಿದ್ದು ಹೀರೋ, ಅಲ್ಲಿದ್ದು ಹೀರೋಯಿನಿ, ಅಲ್ಲಿದ್ದು ಲೊಕೇಶನ್, ಅಲ್ಲಿದ್ದು ಸ್ಟುಡಿಯೋ, ಅಲ್ಲಿ ಸೆಟ್ ಆಗುವ ರೀತಿ, ಅಭಿಮಾನ್ ಸ್ಟುಡಿಯೋ, ಚಾಮುಂಡೇಶ್ವರ್ ಸ್ಟುಡಿಯೋ, ಕಂಠೀರವ ಸ್ಟುಡಿಯೋ, ಅಲ್ಲಿ ಎಲ್ಲ ಹೋಗಿ ನಾವು ಅದನ್ನು ಕೆಲಸ ಮಾಡಬೇಕು. ಅದಕ್ಕೆ ಬೇಕಾಗುವ ಎಲ್ಲ ಜನಗಳು ಅದರ ಇದು ಎಲ್ಲ ಬ್ಯಾಂಗ್ಳೂರಲ್ಲಿ ಸಿಗ್ತದೆ. ಅದರಿಂದ ನನಗೆ ಅದು ಸುಲಭ ಆಯಿತು. ನಾವು ಯಾವ ದಿವಸ ಯಾವ ರೀತಿಯ ಕ್ರಿಯೇಟ್ ಮಾಡ್ತೇವೆ, ಅದಕ್ಕೆ ಬೇಕಾಗುವ ಸಲಕರಣೆ ಪರಿಕರಗಳೆಲ್ಲ ಬ್ಯಾಂಗ್ಳೂರಲ್ಲಿ ಸಿಗ್ತದೆ. ನಿಜವಾಗಿ ಇಲ್ಲಿ ಮಂಗಳೂರಲ್ಲಿ ಅಥವಾ ನಾವು ತುಳುವಿನಲ್ಲಿ ಸಿನಿಮಾ ಮಾಡುವಾಗ ಕಷ್ಟ. ಈಗ ನಮ್ಮ ರಂಗಭೂಮಿಯಲ್ಲಿ ತುಳುವಿನಲ್ಲಿ ಯಾವ ರೀತಿ ಸಿದ್ಧತೆ ಇದೆಯಾ, ಅದನ್ನು ಸಿನಿಮಾ ರಂಗ ಬ್ಯಾಂಗ್ಳೂರಲ್ಲಿ, ಮೆಡ್ರಾಸ್, ಬಾಂಬೆ ಎಲ್ಲ ಕಡೆ ಅದಕ್ಕೆ ಪರಿಪೂರ್ಣವಾದ ರೆಡಿಮೇಡ್ ವ್ಯವಸ್ಥೆ ಇರಲಿಲ್ಲ. ನೀವು ಮಂಗಳೂರಲ್ಲಿ ಮಾಡಿದ್ರೆ, ಉಡುಪಿಯಲ್ಲಿ ಮಾಡಿದ್ರು, ನೀವೆಲ್ಲವನ್ನು ತರಿಸಿಕೊಳ್ಬೇಕು. ಅಲ್ಲಿ ಆದರೆ ಅದಕ್ಕೆ ಬೇಕಾಗುವಂಥ ಅಲ್ಲಿ ಅಲ್ಲಿ ಸಿಗುವಂಥದ್ದು ಎಲ್ಲ ಇದೆ. ಸರ್, ನನಗೆ ಆ ಒಂದು ಕುತೂಹಲ ಇರುವಂಥದ್ದು, ನೀವು ನಾಟಕ ಆದ ಕಲಾ ನಿರ್ದೇಶಕನಾಗಿ ಅನೇಕ ವರ್ಷಗಳ ಕಾಲ ನಾಟಕದಲ್ಲಿ ತೊಡಗಿಕೊಂಡು ನಾಟಕಗಳನ್ನು ಮಾಡಿ, ದಿಗ್ಗಜರ ನಾಟಕಗಳನ್ನೆಲ್ಲ ಮಾಡಿ, ನೀವು ನಾಟಕ ಬರೆದು, ನೀವು ನಿರ್ದೇಶನ ಮಾಡಿ, ನೀವು ಸಿನಿಮಾಕ್ಕೆ ಸಿನಿಮಾ ಕಲಾ ನಿರ್ದೇಶನ ಮಾಡುವಂಥ ಹಂತಕ್ಕೆ ಬರುವಂಥದ್ದು, ಮತ್ತು ಅಲ್ಲಿ ಕೂಡ ಅನೇಕ ಸಿನಿಮಾಗಳಲ್ಲಿ ಕಲಾ ನಿರ್ದೇಶಕರಾಗಿ ಕೆಲಸ ಮಾಡ್ತೀರಿ. ನಿಮಗೆ ನಾಟಕ ಅನ್ನೋದೊಂದು ಲೈವ್ ಶೋ ಅದು. ನಾಟಕ ಮತ್ತು ಸಿನಿಮಾಕ್ಕೆ ಬರುವಾಗ ನಿಮಗೆ ತುಂಬ ಖುಷಿ ಕೊಡುವಂಥದ್ದು ಯಾವುದು? ನಾಟಕ. ಅದು ಯಾಕೆ ಹೇಳಿದರೆ, ಪ್ರೇಕ್ಷಕರ ಒಂದು ಪ್ರತಿಕ್ರಿಯೆ ಮತ್ತೆ ಕಣ್ಣಾರೆ ನೋಡುವ ನೈಜತೆ ಅಲ್ಲಿ ಕಾಣ್ತದೆ. ಸಿನಿಮಾದಲ್ಲಿ ಎಲ್ಲವೂ ತಾಂತ್ರಿಕತೆ, ಇಲ್ಲಿ ಇರುವ ಬಣ್ಣ ಅಲ್ಲಿ ಸಿನಿಮಾದಲ್ಲಿ ನೋಡುವಾಗ ಬೇರೆ ಬಣ್ಣ ಬೆಳಕು ಅದು ಎಲ್ಲ ಅದರಲ್ಲಿ ಎಲ್ಲ ಇದು ಕಾಣ್ತದೆ. ಮತ್ತೆ ಅದಕ್ಕೆಲ್ಲ ಬೇರೆ ಬೇರೆ ಟೆಕ್ನಿಕ್ ಉಪಯೋಗ ಮಾಡ್ಲಿಕ್ಕೆ, ಈಗ ನಾಟಕದಲ್ಲಿ ಯಾವ ಟೆಕ್ನಿಕ್ ಉಪಯೋಗ ಮಾಡ್ಲಿಕ್ಕಿದೆ, ಇದರಲ್ಲೆಲ್ಲ ನಮ್ಮದು ಯಾವುದು ಮ್ಯಾಜಿಕ್ ಆ ತರವಾದ ಕೈಚಳಕ. ಒಂದು ಪಾತ್ರ 5 ಕಾಣಬೇಕು, ಒಂದು ದೃಶ್ಯ. ನಾನು ಬಾಂಬೆಯಲ್ಲಿ ಕ್ಷಣಾರ್ಧದಲ್ಲಿ ಒಂದು ಗುತ್ತಿನ ಮನೆ ಹೋಗಿ ದೊಡ್ಡ ಅರಮನೆಯನ್ನು ಮಾಡಿದ್ದೇನೆ, ಅದನ್ನು ಪ್ರಶಂಸೆ ಪಡಿಸಿದ್ದೇನೆ. ಹೌದು, ಅದು ನಾವು ಅದು ಜೋಡಿಸುವ ರೀತಿ, ಯಾವ ರೀತಿಯಲ್ಲಿ ರಿಮೂವ್ ಅಂಡ್ ಅದು ಮಾಡುವ ಟೆಕ್ನಿಕ್ ಅನ್ನು, ಅದು ನಾಟಕದ್ದು ಟೈಮಿಂಗ್ಸ್, ಅದು ಯಾವ ಸನ್ನಿವೇಶ ಹೇಗೆಲ್ಲ ಲೈಟ್, ಅದು ನಾನು ಕಲ್ತದ್ದು ಮಲಯಾಳಿ ನಾಟಕದಲ್ಲಿ. ಲೈಟ್ ಆಫ್ ಆದ ಕೂಡಲೇ ಬೇರೆ ಇದ್ರೆ ಅದಕ್ಕೊಂದು ಪ್ರೇಕ್ಷಕರ ಕರಾಡತನ, ಅದು ಖುಷಿ, ಬಹಳ ಖುಷಿ. ಲೈವ್ ಆಗಿ ನೋಡಿ ಆ ಒಂದು ನಿಮ್ಮ ಕೈಚಳಕವನ್ನು ನೋಡಿ ಥ್ರಿಲ್ ಆಗಿ ಬಿಡ್ತಾರೆ, ಥ್ರಿಲ್ ಆಗಿ ಬಿಡ್ತಾರೆ. ಅದು ನಿಮ್ಮ ಕಣ್ಣೆದುರಿಗೆ ಕಾಣುವಂತ ಒಂದು ಸಂಭ್ರಮ. ಆದ್ರೆ ಸವಾಲು ಜಾಸ್ತಿ ಅಲ್ಲ ಸರ್, ಈಗ ನಾಟಕಕ್ಕೆ ಮತ್ತು ಸಿನಿಮಾಕ್ಕೆ ಬರುವಾಗ ನೀವು ಹೇಳಿದ್ರಿ, ಸಿನಿಮಾದಲ್ಲಿ ಆದರೆ ತಾಂತ್ರಿಕತೆ ಮತ್ತೆ ಸಾಕಷ್ಟು ರೆಡಿಮೇಡ್ ವ್ಯವಸ್ಥೆಗಳ ಇರುತ್ತೆ, ಇದರಲ್ಲಿ ನಾಟಕಕ್ಕೆ ಅದು ಕ್ಷಣ ಕ್ಷಣಕ್ಕೆ ನೀವು. ಹೌದು, ಅದರದ್ದೆಂದ್ರೆ ನಮ್ಮದು ಚಾಕೆಚತ್ತೆ, ನಾವು ಅದಕ್ಕೆ ಬೇಕಾಗುವಂತ ಬಿಫೋರ್ ವರ್ಕ್ ಮಾಡಬೇಕು. ಬರೇ ಹೋಗಿ ಅಲ್ಲಿ ನಿಂತು ಮಾಡೋದಲ್ಲ, ಅದಕ್ಕೆಲ್ಲ ತುಂಬಾ ಆಲೋಚನೆ ಮಾಡಬೇಕು. ಕೆಲವು
ಒಂದು ನಾಟಕ ಒಂದು ಗಳಿಗೆಯಲ್ಲಿ ಆಗುದಾದ್ರೂ ನಾವು ಅದಕ್ಕೆ ಒಂದು ವಾರ ಒಂದೆರಡು ತಿಂಗಳು ಅದರ ಬಗ್ಗೆ ನಾಟಕ ಪ್ರಾಕ್ಟೀಸ್ ಆಗುವಾಗ ಡೈಲಿ ಹೋಗ್ಬೇಕು, ಅದನ್ನು ನೋಡ್ಬೇಕು, ಹಾಗೆ ಮಾಡ್ಬೇಕು. ಆಗ ಅದರ ಎಲ್ಲ ಮೂಮೆಂಟ್ ಗೊತ್ತಾಗ್ತದೆ, ಎಷ್ಟೆಷ್ಟು ಡಿಲೇಯಲ್ಲಿ ಏನಾಗ್ತದೆ. ಆಗ ನಮ್ಗೆ ಎಷ್ಟು ಅವಕಾಶ, 2 ಮಿನಿಟ 5 ಮಿನಿಟ ಕಾಲು ಗಂಟೆಯ ಎಷ್ಟು ಅವಕಾಶ ಸಿಗ್ತದೆ. ಆವಾಗ ಆ ಕಾಲು ಗಂಟೆಯಲ್ಲಿ ನಮ್ಮ ಒಂದು ದೃಶ್ಯ ಬದಲಾವಣೆ ಮಾಡುವಂತ ಯಾವುದೆಲ್ಲ ಹೇಗೆ ಅದನ್ನೆಲ್ಲ ಕರಗತ ಮಾಡಬೇಕು. ಎಸ್ ಸರ್, ನೀವು ಹಳೆ ಕಾಲದ ನಾಟಕವನ್ನು ಕೂಡ ನೋಡಿದವರು ಮತ್ತು ಮಾಡಿದವರು, ಹೊಸ ಕಾಲದ ನಾಟಕವನ್ನು ಕೂಡ ನೋಡಿದವರು ಮತ್ತು ಅದರಲ್ಲಿ ಭಾಗಿಯಾದವರು ಮಾಡಿದವರು, ನೀವು ಆ ಒಂದು ಬೆಳವಣಿಗೆ ಉಂಟಲ್ಲ, ಸಾಗಿ ಬಂದ ಪಯಣ ಯಾವ ರೀತಿ ನೀವು ಹಾಗೆ ಅದನ್ನು ವಿಶ್ಲೇಷಣೆ ಮಾಡ್ತೀರಿ ಒಂದು ಸಂಕ್ಷಿಪ್ತವಾಗಿ ಹೇಳೋದಿದ್ದರೆ? ಅಂದರೆ ಮೊದಲಿದ್ದು ನಾಟಕ ಸೀನ್ ಬೈ ಸೀನ್ ಪರದೆ ಎತ್ತುವುದು, ಪರದೆ ಬರುವುದು, ಮತ್ತು ಒಂದು ಭಾವನಾತ್ಮಕ ಹೃದಯ ಸ್ಪರ್ಶ, ಈಗ ಸ್ಮಶಾನದ ಸೀನು ಅದನ್ನು ಕೂಗುದು, ಒಂದು ಅರ್ಧ ಗಂಟೆ ಹೆಚ್ಚು ಗಂಟೆ ದುಃಖಮಯ ಆವಾಗಲ್ಲ, ಈಗ ಹಾಗೇನಿಲ್ಲ. ಜನಗಳಿಗೆ ಬದಲಾವಣೆ ಬೇಕು, ನೋಡಿದಾಗ ಎಲ್ಲವೂ ಫಾಸ್ಟ್ ಆಗಬೇಕು. ಅದಕ್ಕಾಗಿ ಮತ್ತೆ ಆಗಿನ ಕಾಲದ ನಾಟಕದ ಡೈಲಾಗ್ ಡೆಲಿವರಿಯಲ್ಲಿ ಕೂಡ ಒಂದು ಬೇರೆಯಾದಂತ ಸ್ವರೂಪ ಇತ್ತು. ಹೌದೌದು ಹೌದೌದು, ಏರಿಳಿತ, ಅದನ್ನು ಏರಿಳಿತ, ಅದನ್ನು ಅಭಿನಯಗಾರರು ಅದನ್ನು ಅಭಿನಯಿಸುವ ರೀತಿ, ಈಗ ಹಾಗೇನಿಲ್ಲ. ಹಾಸ್ಯ ಪ್ರಧಾನ, ಒಂದು ನಗಾಡ್ಲಿಕ್ಕೆ ಮತ್ತೆ ನೋಡ್ಲಿಕ್ಕೆ ಎರಡು ಸಿಕ್ಕಿದ್ರೆ ಸಾಕು, ಕಲರ್ಫುಲ್ ಆಗಿರ್ಬೇಕು. ಹೌದು ಅವಶ್ಯಕ. ಹೌದು, ಅಂದರೆ ಈಗ ನಾವು ಬದಲಾವಣೆ ಆದಾಗೆ, ಅಪ್ಡೇಟ್ ಆದಾಗೆ, ಈಗ ಡಿಜಿಟಲ್ ಮೀಡಿಯಾ ಬಂದಾಗ ರಂಗಭೂಮಿಯಲ್ಲಿಯೂ ತುಂಬ ಬದಲಾವಣೆ ಆಗಬೇಕು. ಪ್ರೇಕ್ಷಕ ಹೇಗೆ ಕೇಳ್ತಾನೆ, ಫಾಸ್ಟ್ ಮತ್ತು ಖುಷಿ ಎರಡೇ, ಅದೆರಡೂ ಅಲ್ಲಿ ನಮಗೆ ಸಿಗಬೇಕು. ಎಸ್ ಎಸ್, ಈಗ ಸಿನಿಮಾ ಒಮ್ಮೆ ಪ್ರವರ್ಧಮಾನಕ್ಕೆ ಬರುವಂಥ ಸಂದರ್ಭದಲ್ಲಿ ತುಳುವಿನಲ್ಲಿ ನಾನು ಕೇಳುವಂಥದ್ದು, ತುಳುವಿನ ಸನ್ನಿವೇಶದಲ್ಲಿ ಎಲ್ಲೋ ನಾಟಕ ಹಿಂದಕ್ಕೆ ಸರಿಯುತ್ತೆ ಅನ್ನುವಂಥ ಒಂದು ಏನಾದರೂ ನಿಮಗೆ ಆ ಸಂದರ್ಭದಲ್ಲಿ, ಯಾಕಂದರೆ ಒಮ್ಮೆ ಒಂದು ಹಂತದಲ್ಲಿ ತುಳುವಿನಲ್ಲಿ ಬೆನ್ನು ಬೆನ್ನು ಬೆನ್ನಿಗೆ ಸಿನಿಮಾಗಳು ಬಂದಿತ್ತು, ಭಾರಿ ಖ್ಯಾತಿ ಪಡೆದಿತ್ತು. ಎಸ್, ಆವಾಗೆಲ್ಲಾದರೂ ನಿಮಗೆ ನಾಟಕ ಹಿಂದಕ್ಕೆ ಸರಿಯುತ್ತೆ ಅಂತ ಅನಿಸಿತ್ತ ಆ ಸಂದರ್ಭದಲ್ಲಿ? ಯಾವಾಗಲೂ ನಾಟಕ ಹಿಂದೆ ಸರಿಯುವುದಿಲ್ಲ, ಸಿನಿಮಾ ಆದರೂ ಹೋಗ್ಬೋದು, ಇನ್ನೂ ಸಾಗೆ ನಾಟಕ ಹೋಗುವುದಿಲ್ಲ. ಯಾಕೆ ಸರ್? ನಾಟಕ ಅಂದರೆ ನಮ್ಮದು ಪ್ರತಿಭೆಯನ್ನು ತೋರಿಸುವಂಥ ರಂಗಭೂಮಿ. ರಂಗಭೂಮಿ ಹೇಳಿದರೆ ಒಂದು ಕಲಾವಿದನ ತಾಯಿ, ಅದು ಯಾವಾಗಲೂ ನಮಗೆ ಉಪಯೋಗ ಮಾಡಿಸ್ಬೋದು. ಸಿನಿಮಾ ಹಾಗೆಲ್ಲ, ಸಿನಿಮಾ ಅದೊಂದು ಟೆಕ್ನಿಕ್, ತಂತ್ರ, ತಂತ್ರಜ್ಞಾನ ಬದಲಾದಾಗ. ಈಗ ಸಿನಿಮಾ ಆಗ್ಬೇಕಾದ್ರೂ ನಾಟಕ, ಈಗ ಕಲಾವಿದರು ಯಾರೂ ಇರಲಿ, ಸಿನಿಮಾ ನಾಟಕದಲ್ಲಿ ಕಲಾವಿದನಾದವನೇ ಸಿನಿಮಾದಲ್ಲಿ ಬೆಳವಣಿಗೆ ಆಗೋದು, ಹೆಸರು ಪಡೆದದ್ದು. ನಾವು ಇಡೀ ದೇಶದ, ನೀವು ಹೇಳಿದ ಆ ಮಾತಿಗೆ, ಯಾಕಂತೇಳಿದ್ರೆ ಎಲ್ಲ ನಾವು ಪ್ರತಿಭಾವಂತ ಕಲಾವಿದ ನಾಟಕ ಇರಲಿ, ಮರಾಠಿ ನಾಟಕ, ಈಗ ಮರಾಠಿ ರಂಗ ಅವರೆಲ್ಲ ರಂಗಭೂಮಿಯಿಂದಲೇ ಬಂದವರು. ಈಗ ಸಿನಿಮಾದಲ್ಲಿ ಮರಾಠಿ ರಂಗ, ಸಿನಿಮಾಕ್ಕಿಂತ ಮರಾಠಿ ರಂಗಭೂಮಿ ಪ್ರಭಾವಿ ಪ್ರಭಾವಿ. ಎಸ್ 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 ಎಸ್, ನಾವು ಕನ್ನಡದಲ್ಲಿ ಕೂಡ ನೋಡಿದಾಗ ಹಳೆ ಕಾಲದ ಬಹುತೇಕ ನಟರುಗಳು ರಂಗಭೂಮಿಯಿಂದ ಬಂದವರು ಬಂದವರು ಅದು ತುಳುವಿನಲ್ಲಿ ಕೂಡ ಅಷ್ಟೇ ಅಲ್ವಾ? ತುಳುವಿನ ಹೊಸ ಸಿನಿಮಾಗಳೆಲ್ಲ ಬರುವ ಸಂದರ್ಭದಲ್ಲಿ ನಾಟಕಕ್ಕೆ ಜನಗಳದ್ದು ಪ್ರೋತ್ಸಾಹ ಜಾಸ್ತಿ. ಓಹೋಹೋಹೋ, ಆದ್ದರಿಂದ ಸಿನಿಮಾ ನಿಜವಾಗಿ ಬೇಕು, ಅದು ಒಂದು ನಮ್ಮ ಅಭಿವೃದ್ಧಿಯ ಬೆಳವಣಿಗೆಯನ್ನು ತೋರಿಸುವಂತಹ ಇದು. ಅದರಲ್ಲಿ ವಿಜ್ಞಾನ ಇದೆ, ತಂತ್ರಜ್ಞಾನ ಇದೆ. ನಾಟಕದಲ್ಲಿ ನಮ್ಮ ಕಲಾವಿದನ ಏನು ಪ್ರತಿಭೆ, ಏನು ಪ್ರತಿಭೆ, ಅದನ್ನು ತೋರಿಸ್ಲಿಕ್ಕೆ ಅವಕಾಶ ಇರುವುದು ರಂಗಭೂಮಿಯಲ್ಲಿ, ಸಿನಿಮಾದಲ್ಲಿ ಅಲ್ಲ. ಸಿನಿಮಾದಲ್ಲಿ ಕ್ಯಾಮರಾ ಚಾಕಚತ್ತೆ, ಕ್ಯಾಮರಾ ಎಡಿಟಿಂಗ್, ಅದು ಆಮೇಲೆ ಮ್ಯೂಸಿಕ್, ಅಭಿನಯ ಗೊತ್ತಿಲ್ಲದವನನ್ನು ಸಿನಿಮಾದಲ್ಲಿ ಅಭಿನಯ ಸಹ ಮಾಡಿಸ್ಬೋದು, ಹೀರೋ ಮಾಡಬಹುದು, ಮಾಡ್ಬೋದು. ನಾಟಕದಲ್ಲಿ ಹೀರೋ ಮಾಡ್ಲಿಕ್ಕೆ ಆಗುದಿಲ್ಲ, ಅವನದು ಏನು ಚಾಚಿ ಇದೆ, ಶ್ರಮ ತೋರಿಸ್ಬೇಕು, ಅವನ ಶ್ರಮವನ್ನು, ಅವನ ಪ್ರತಿಭೆಯನ್ನು ಅವನು ತೋರಿಸ್ಬೇಕು, ತೋರಿಸಲೇಬೇಕು. ಹಾವ ಭಾವ, ಮೂಮೆಂಟ್, ಆಂಗಿಕ ಅಭಿನಯ, ಸ್ವರಭಾರ ಎಲ್ಲವೂ ತೋರಿಸ್ಬೇಕು. ಸಿನಿಮಾದಲ್ಲಿ ತೋರಿಸ್ಬೇಕಂತ ಏನಿಲ್ಲ, ಅವನು ಆಮೇಲೆ ವಾಯ್ಸ್ ಡಬ್ ಮಾಡಿಕೊಳ್ಬಹುದು ಬೇಕಿದ್ರೆ, ಅಂತ ಸೌಂದರ್ಯವಾದ ಸುಂದರನಾಗಿರ್ಬೇಕು. ಎಸ್ ಎಸ್ ಸರ್, ಈಗ ನೀವು ಆರಂಭ ಕಾಲದಲ್ಲಿ, ನಾನು ಮತ್ತೆ ಆರಂಭಕ್ಕೆ ಬರುವಂಥದ್ದು, ನೀವು ಈ ನಾಟಕ ಇದರಲ್ಲೆಲ್ಲ ತೊಡಗಿಸಿಕೊಳ್ಳುವ ಸಂದರ್ಭದಲ್ಲಿ ನಾನು ಆರಂಭದಲ್ಲಿ ಕೂಡ ಹೇಳಿದೆ, ಅವತ್ತು ಭಾರಿ ಕಷ್ಟದ ಕಾಲಗಳು, ದಿನಗಳು ಅಂತ. ಸೊ ಒಬ್ಬ ವ್ಯಕ್ತಿಗೆ ನಾನು ಪೂರ್ಣವಾದಿಯಾಗಿ ನಾಟಕದಲ್ಲಿ ತೊಡಗಿಸಿಕೊಂಡ್ರೆ ನನ್ನ ಜೀವನ ಸಾಗಬಹುದು ಅನ್ನುವಂಥ ಧೈರ್ಯ ಇತ್ತ ಆ ಕಾಲದಲ್ಲಿ? ಇಲ್ಲ, ಯಾರಿಗೆ ಕಲಾವಿದನಿರಲಿ ಅವನಿಗೆ ವೃತ್ತಿಗೆ ಒಂದು ಬೇಕು, ಪ್ರವೃತ್ತಿಗೆ ಬೇರೆ. ನಾನು ಕೂಡ ಕನ್ಸಾಲಿಡೇಟೆಡ್ ಟಾಟಾ ಕಾಫಿ ಲಿಮಿಟೆಡ್ ಕೆಲಸ ಮಾಡಿಯೇ ಬಂಗಾರ ಪಟ್ಲಿಯರಾಗಲಿ, ಸಿನಿಮಾ ಬ್ಯಾಂಗ್ಳೂರು ಸಿನಿಮಾ ಎಲ್ಲವನ್ನು ಕೆಲಸ ಮಾಡಿದಾಗಿ
ನಮ್ಮ ಜೀವನಕ್ಕೆ ಒಂದು ನಾಟಕ ಕಲಾವಿದನಿಗೆ ಇದೊಂದು ಉಪದೇಶ. ವೃತ್ತಿಗೆ ಅವನಿಗೆ ಏನಾದರೂ ಒಂದು ಉದ್ಯೋಗ ಬೇಕೆ, ಆಮೇಲೆ ಅವನದು ಪ್ರಭಾವವನ್ನು ತೋರಿಸಲಿಕ್ಕೆ ನಾಟಕ ರಂಗ ಬೇಕು. ಆಗಿನ ಕಾಲದ ಪ್ರತಿಯೊಬ್ಬರು ಸಹ ವೃತ್ತಿಯಲ್ಲಿದ್ದವರು, ಹೆಚ್ಚಿನವರು ಟೈಲರ್. ನಾನು ಹೇಳ್ತೀನಿ, ನಾಟಕ ರಂಗಭೂಮಿಯಲ್ಲಿದ್ದವರು ಹೆಚ್ಚಿನವರು ಟೈಲರ್, ಕಸೂತಿ ಕೆಲಸ ಎಂಥ ಏನಲ್ಲ ಚಟುವಟಿಕೆಯಲ್ಲಿ ಇರ್ತಾರೆ ಅಂಥವರೇ ಕಲಾವಿದರು. ಬೀಡಿ ಕಟ್ಟುವವರು, ವಾಚ್ ರಿಪೇರಿಯರು, ಟೈಲರ್ ಇಂಥವರು, ಟೈಲರ್ ರಾಮಕಿರೋಡಿ ಟೈಲರ್, ಟೈಲರ್ ಹೆಚ್ಚಿನವರು ಟೈಲರ್ನವರು. ಟೈಲರ್ ಅವಳಿಗೆ ಬಹುಶಃ ಸ್ವಲ್ಪ ಆವತ್ತಿನ ಸಂದರ್ಭದಲ್ಲಿ ಪುಸ್ತಕ ಇಟ್ಕೊಂಡು ಓದಲಿಕ್ಕೆ ಎಲ್ಲರಲ್ಲಿ ಸೇರುವಂತದ್ದು ಪಾಯಿಂಟ್ ಕೂಡ ಆಗಿದೆ. ಟೈಲರ್ನವರಿಗೆ ಮತ್ತೆ ಇವರೆಲ್ಲ ಅವರೆಲ್ಲ ಕ್ರಿಯೇಟಿವಿಟಿ, ಕ್ರಿಯೇಟಿವಿಟಿ ಅವರಿಗೆ ಎಲ್ಲ ವಿಷಯದಲ್ಲಿ ಒಂದು ಆಸಕ್ತಿ ಇರ್ತದೆ. ಅವರ ಸೃಜನಶೀಲತೆ ಏನು ಮಾಡಲಿಕ್ಕೆ ಅದೆಲ್ಲ ಅವರಿಗೆ ಪ್ರಭಾವಿ. ಎಸ್ ಯಾಕಂದರೆ ಬರ್ತಾ ಏನು ಹೊಸ ಹೊಸ ಫ್ಯಾಷನ್ಗಳು ಬರುವಾಗೆಲ್ಲ ಅದನ್ನು ಮೊದಲು ಊರಿಗೆ ಇಂಟ್ರೊಡ್ಯೂಸ್ ಮಾಡುವನೇ ಆ ಟೈಲರ್. ಏನು ಅವನಿಗೊಂದು ವಿಶೇಷವಾದಂಥ ನೋಟ ಇರುತ್ತದೆ, ಕಣ್ಣೋಟ ಕೂಡ. ಒಂದು ಕಲೆ ಅಥವಾ ಒಂದು ಕಲಾ ಪ್ರದರ್ಶನ ಯಾವ ರೀತಿ ಪ್ರೆಸೆಂಟ್ ಮಾಡಬಹುದು, ಅದು ಟೈಲರ್ ಸಹ ಒಂದು ಕಲೆ. ಎಸ್ ಖಂಡಿತವಾಗಿ. ಸರ್, ನೀವು ವೃತ್ತಿಯಲ್ಲಿದ್ದುಕೊಂಡು ಇದರಲ್ಲೆಲ್ಲ ಹೇಗೆ ನೀವು ಮ್ಯಾನೇಜ್ ಮಾಡಿದ್ರಿ? ಬಹಳ ಕಷ್ಟ ಇತ್ತು, ಬಹಳ ಕಷ್ಟ ಅಂದರೆ ಬಹಳ ಕಷ್ಟ. ಯಾಕಂದರೆ ಉದ್ಯೋಗವನ್ನು ಬಿಡ್ಲಿಕ್ಕೆ ಆಗುದಿಲ್ಲ. ನೀವು ಟಾಟಾ ಇದರ ಕನ್ಸಲ್ಟೇಟ್ ಕಾಫಿ ಲಿಮಿಟೆಡ್, ಟಾಟಾ ಕಾಫಿ ಲಿಮಿಟೆಡ್ ಅದರಲ್ಲಿ ಇದ್ದೆ. ಮಂಗಳೂರಲ್ಲಿ ಅಲ್ಲಿ ಇದ್ದು ಪೊಳಲಿಯಲ್ಲಿ ಬಂಗಾರ ಬಟ್ಲಿರೋದು ಸೆಟ್. ರಜೆ ದಿವಸ, ಸಾಯಂಕಾಲ ಹೊತ್ತು, ಶೂಟಿಂಗ್ ದಿವಸ, ಅದರಲ್ಲಿ ನಾನು ಪಾತ್ರ ಸಹ ಮಾಡಿದ್ದೇನೆ. ರಾಮಣ್ಣ ರೈ ಮತ್ತೆ ನನ್ನದು ಒಂದು ಪಾತ್ರ ಎಲ್ಲವನ್ನು ನಿಭಾಯಿಸಲಿಕ್ಕೆ ಈ ರಜೆ ಮತ್ತೆ ಕೆಲಸ ಎಲ್ಲವನ್ನು ಒಂದು ಬಿಡಬಾರ್ದು. ಅಷ್ಟು ಕಷ್ಟಪಟ್ಟು ನಾಟಕದಾಗಲಿ, ಸಂಗೀತದಾಗಲಿ, ಯಕ್ಷಗಾನದಾಗಲಿ, ದೃಶ್ಯ ಜೋಡಣೆ ಟೌನ್ ಹಾಲಲ್ಲಿ ಪ್ರತಿ ತಿಂಗಳು ವಾರ ವಾರ ಕೆಲಸ ಆಗ್ತಿತ್ತು. ನಾನು ಜೆ ಸಿ ಆಗಲಿ ಸಂಗೀತ ಕೆಲಸ ಆಗಿ ಅಲ್ಲಿ ಕೆಲಸ, ರಾತ್ರಿ ಇಡೀ ನಾಟಕದೊಟ್ಟಿಗೆ ರಂಗಭೂಮಿ. ಎಸ್, ಗೊತ್ತಾಯ್ತು. ನೀವು ಹೇಳುವಾಗ ಒಂದು ಕಡೆ ಉದ್ಯೋಗ, ಒಂದು ಕಡೆ ಈ ಕಲೆ, ಮತ್ತೊಂದು ಕಡೆ ರಾತ್ರಿ ನಾಟಕಗಳು. ಸರ್, ಮನೆ ಸಂಸಾರ ಎಲ್ಲ ಯಾವ ರೀತಿ ನಿಭಾಯವಾಗಿ ಮಾಡ್ತಾ ಇದ್ದೀರಿ, ಹೇಗೆ ಮ್ಯಾನೇಜ್ ಮಾಡಿದ್ರಿ? ಅವರಿಗೆ ಅವ್ರು ಸಹಿಸಿಕೊಳ್ಬೇಕಲ್ಲ. ನೀವು ರಜೆ ದಿವಸನೂ ಇರುವುದಿಲ್ಲ, ರಾತ್ರಿನೂ ಇರುವುದಿಲ್ಲ. ಅಂದ್ರೆ ನಾವು ಮನೆಯಲ್ಲಿ ಹೋಗುವ ರಾತ್ರಿ 2 ಗಂಟೆ 3 ಗಂಟೆ, ಬೆಳಿಗ್ಗೆ ಒಂದು ಬೆಳಿಗ್ಗೆವರೆಗೆ ಚಂದ ಮಾಡಿ ನಿದ್ರೆ ಮಾಡಿ ಏಳುದು, ಮುಖ ತೊಳೆಯುದು, ಚಹಾ ಕುಡಿಯುದು, ಕೆಲಸಕ್ಕೆ ಹೋಗುದು. ಕೆಲಸದಿಂದ ಬರೋದು ಸೀದಾ ಟೌನ್ ಹಾಲಿಗೆ ಬರೋದು, ಕಾರ್ಯಕ್ರಮ ಮಾಡುದು, ಮರುದಿವಸ ಎಲ್ಲ ಇಟ್ಕೊಂಡು ರಾತ್ರಿ ಹೋಗುದು. ರಾತ್ರಿ ಹಾಗೆಲ್ಲ ಮಾಡಿದ ದಿವಸಗಳಿದೆ. ಬಹುಶಃ ನಿಮ್ಮ ಮನೆಯವರು, ನಿಮ್ಮ ಪತ್ನಿ, ಮಕ್ಕಳು, ಅವರು ನಿಮಗೆ ತುಂಬಾ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಯಾಕಂದ್ರೆ ನಾವು ಮನೆದ್ದು ಯಾವ ಇದಕ್ಕೂ ಇರುವುದಿಲ್ಲ. ಯಾಕಂದ್ರೆ ಕಲಾವಿದನಿಗೆ ಮನೆ ಮುಖ್ಯ ಅಲ್ಲ, ಸಮಾಜ ಮುಖ್ಯ. ಮನೆಯಿಂದ ಅವನು ಏನು ಮಾಡಿದ್ರು ಕೂಡ ಅದು ಸಮಾಜದಿಂದ ಏನಾದರೂ ಮಾಡಿದರೆ ಮನೆಯವರು ಹಾಗೆ ಆಗ್ತದೆ. ಆದರೂ ಮನೆಯವರನ್ನು ಸ್ವಲ್ಪ ಚೆನ್ನಾಗಿ ನೋಡಿಕೊಳ್ಳುವಂಥದ್ದು ಮತ್ತು ಅವರ ಜೊತೆಗೆ ಒಂದು ಸಮಯ ಕಳೆಯುವಂಥದ್ದು, ಇವೆಲ್ಲವೂ ಕೂಡ ಒಂದು ಆದರ್ಶ ಬದುಕಿನ ಒಂದು ಭಾಗ. ಆವಾಗ ಹೇಗೆ ನಿಮ್ಮ ಮನೆಯವರೆಲ್ಲ ಅದನ್ನು ನಿಮ್ಮನ್ನು ಸಹಿಸಿಕೊಳ್ತಾ ಇದ್ರು, ಮತ್ತೆ ನೀವು ಮಕ್ಕಳನ್ನು 3 ಮಂದಿ ಮಕ್ಕಳು ಅವರೆಲ್ಲ ಯಾವ ರೀತಿ ಬೆಳೆಸಿದ್ರಿ? ಹೌದೌದು, ಅವರಿಗೆ ಅಂದರೆ ಈ ಕಲದ ಬಗ್ಗೆ ಒಂದು ಆಸಕ್ತಿ ಇತ್ತು. ಅವರು ಕೂಡ ಇದರ ಬಗ್ಗೆ ಒಂದು ಅಭಿಮಾನ ಇರಬೇಕು, ಮನೆಯವರಿಗೆ ಅಭಿಮಾನ ಇರಬೇಕು. ನಾಟಕದಾಯಿ ಸಿನಿಮಾದಾಯಿ ಅಂತೇಳಿ ಟೀಕೆ ಇರಬಾರ್ದು. ಅದರಿಂದ ಅವನನ್ನು ಮನ ನೋಯಿಸಿದಂಗೆ ಆಗ್ತದೆ. ಅಂಥ ಮನ ನೋಯಿಸುವಂಥ ನಮ್ಮ ಮನೆಯವರಲ್ಲ, ನಮ್ಮ ಸಂಸಾರ ಅದಕ್ಕೆ ಬಹಳ ಪ್ರೋತ್ಸಾಹ ಎಲ್ಲ ನೀಡಿದೆ. ನನ್ನ ತಾಯಿಯಿಂದ ಹಿಡಿದು ನನ್ನ ಮಡದಿಯಿಂದ ಹಿಡಿದು ಮಕ್ಕಳಿಂದ ಹಿಡಿದ್ರು ಅದರಲ್ಲಿ ಯಾವುದಿದ್ದರೂ ಕೂಡ ಅವರಿಗೆ ನಾಟಕ ಮತ್ತು ಸಿನಿಮಾಕ್ಕೆ ಪ್ರಾಮುಖ್ಯತೆ ನೀಡ್ತಿದ್ರು. ಓಕೆ. ಬಹುಶಃ ನಿಮ್ಮೊಂದು ಯಶಸ್ವಿಗೆ ಹೌದು ಅದು ಕೂಡ ಒಂದು. ಯಾಕಂದ್ರೆ ನೋಡಿ, ಮದುವೆ ಆದ ಟೈಮ್ನಲ್ಲಿ ನಾವು ಅಲ್ಲಿ ಇಲ್ಲಿ ಮನೆಗೆಲ್ಲ ಹೋಗ್ಬೇಕು, ಅದಕ್ಕೆಲ್ಲ ನಾವು ಪಾರ್ಟಿಸಿಪೇಟ್ ಮಾಡಲಿಕ್ಕಿಲ್ಲ. ಆಮೇಲೆ ನಾವು ಯಾವುದೋ ಒಂದು ಫ್ರೀ ಇರುವಾಗ ಹೋಗಿ ಅದನ್ನು ಫುಲ್ಫಿಲ್ ಮಾಡ್ತಿದ್ದೆ. ಸೊ ಹಾಗಾಗಿ ನೀವು ತಮ್ಮ ಲಕ್ಷ್ಮಣ ಎಲ್ಲರೂ ಪ್ರೀತಿಯಿಂದ ನಿಮ್ಮನ್ನು ಕರೆಯುವಂತ ಕೂಡ ಆಯ್ತು. ತಿಳಿದ್ರೆ ಯಾರನ್ನು ಕೂಡ ನೋಯಿಸದೆ ಕೂಡ ಯಾರ ಜೊತೆಗೆ ಮತ್ತು ಎಲ್ಲರನ್ನು ಕೂಡ ಜೊತೆಗೆ ತೆಗೆದುಕೊಂಡು ಸಂಸಾರ ಇರಬಹುದು, ಕಲಾಕ್ಷೇತ್ರ ಇರಬಹುದು. ಈಗ ರಂಗಭೂಮಿ ಮತ್ತು ಸಿನಿಮಾ ರಂಗ ನೋಡಿದ್ರೆ ನಾನು ಜೀವನ ಜೀವಿಸಿದ್ದೆ, ಅದು ಈಗ ನನಗೆ ಜೀವನ ಕೊಡ್ತದೆ ಹಾಗೆ. ಖಂಡಿತ. ಸರ್, ಏನಾದರೂ ಒಂದು ತೀರ ಅಪರೂಪದಲ್ಲಿ ಅಪರೂಪದ ಇನ್ಸಿಡೆಂಟ್ ಏನಾದರೂ ನಿಮ್ಮ ಕಲಾ ಏನು ಈ ಒಂದು ಕ್ಷೇತ್ರದ ಸಂದರ್ಭದಲ್ಲಿ ಕಲಾ ಪಯಣದ ಆಗಿದೆ, ಒಮ್ಮೆ ಸಿನಿಮಾವೋ ನಾಟಕವೋ ಏನಾದರೂ ನೀವು ಉಲ್ಲೇಖ ಮಾಡುವಂಥದ್ದು?
ಇತ್ತು ದೇವಪುಂಜ ನಾಟಕ ಪಣಂಬೂರಲ್ಲಿ. ಪಣಂಬೂರಿನಲ್ಲಿ ಎಲ್ಲ ನಾಳೆಗೆ ನಾಟಕಕ್ಕೆ ಏನೆಲ್ಲ ಬೇಕು ಅದರ ಸಿದ್ಧತೆ ಮಾಡಿಟ್ಟಿದ್ದೆ. ನಾಳೆದ್ದು ಕಮಿಟ್ಮೆಂಟ್ಸ್ ಏನಿರಬಾರ್ದು ನಾಟಕ, ಆ ಕಮಿಟ್ಮೆಂಟ್ಸ್ಗೆ ಮೊದಲಿನ ದಿವಸ ನಾನು ವಾಹನದಲ್ಲಿ ಹೋಗುವಾಗ ಆಕ್ಸಿಡೆಂಟ್ ಆಗಿತ್ತು. ಆಸ್ಪತ್ರೆಯಲ್ಲಿದ್ದೆ, ಅಸೌಖ್ಯದಲ್ಲಿದ್ದೆ. ನಾಟಕ ಮಾತ್ರ ಆಗಿದೆ, ಆದರೆ ಅಂತ ಒಂದು ಸನ್ನಿವೇಶ ಸೇತು. ನಾನು ನೀವು ಮೊದಲ ದಿವಸವೇ ಎಲ್ಲ ಮಾಡಿಕೊಂಡು ಬೇರೆ ಕೆಲಸದಲ್ಲಿ ನಾಳೆಯ ದಿವಸದ ಸಿದ್ಧತೆಗೆ ಎಲ್ಲ ಹೋಗುವಾಗ ವಾಹನದಲ್ಲಿ ಅಪಘಾತ. ಅಂಥದ್ದು ಎಷ್ಟು ಆಗ್ತದೆ. ಈಗ ನಾವು ಸಿನಿಮಾದಲ್ಲಿ ಶೂಟಿಂಗಿಗೆ ಬೆಂಕಿ ಬೀಳ್ತದೆ, ಆವಾಗ ಅಂಥದ್ದೆಲ್ಲ ನಾವು ಬೆಂಕಿಯ ಸೀನ್ ಇರ್ತದೆ, ಕೆಲವು ನೀರಲ್ಲಿ ಮುಳುಗ್ಲಿಕ್ಕಿರ್ತದೆ. ನೀವು ಆಕ್ಸಿಡೆಂಟ್ ಆದ ಸಂದರ್ಭದಲ್ಲಿ ಈಗ ನಾಳೆ ದೇವಪುಂಜ ಎಲ್ಲ ನಾಟಕ ಹಾಕಬೇಕು, ಇಡೀ ಎಲ್ಲ ನಿಮ್ಮ ಟೀಮ್ ಒಮ್ಮೆ ಅಲ್ಲೋಲ ಕಲ್ಲೋಲ ಆಗಿದೆ ಆಗಿದೆ. ಅದರಿಂದ ನಾಟಕವನ್ನು ನಿಲ್ಲಿಸ್ಲಿಕ್ಕೆ ಆಗುದಿಲ್ಲ, ಆದರೆ ಎಲ್ಲ ಸಿದ್ಧತೆ ಮಾಡಿದೆ. ಮಾಡಿದ್ದೀರಿ, ನಾಳೆಗೆ ಬೇಕಾಗುವ ಎಲ್ಲ ಸಿದ್ಧತೆ ಇದೆ. ನನ್ನ ಸಿದ್ಧತೆ ಹೇಳಿದ್ರಲ್ಲ ಈಗ ಮನೆಯದು, ಅದನ್ನು ಮಾಡ್ಲಿಕ್ಕೆ ಹೋಗುವಾಗ. ಅಂದರೆ ನೀವು ಒಂದು ನಾಟಕ ಮಾಡಲಿಕ್ಕೆ ಹೊರಡುವ ಸಂದರ್ಭದಲ್ಲಿ ಬೇಕಾಗಿರುವಂಥ ರಂಗಸಜ್ಜಿಕೆಯ ಸಿದ್ಧತೆಗಳನ್ನೆಲ್ಲ ಸಾಕಷ್ಟು ಪೂರ್ವಭಾವಿಯಾಗಿ ಮಾಡಬೇಕು. ಎಲ್ಲ ಅದೇ ಹೇಳೋದು, ನಾಟಕದಲ್ಲಿ ಅದು ಪೂರ್ವಭಾವಿಯ ತಯಾರಿಯಲ್ಲಿ ನಾವು ಯಶಸ್ಸು ಕಾಣಲಿಕ್ಕೆ ಸಾಧ್ಯ. ಈಗ ಸಿನಿಮಾದಲ್ಲಿ ಸಹ ಆಗಲಿ ಎಲ್ಲವೂ ಪೂರ್ವ ಆಲೋಚನೆ, ಯಾಕಂದರೆ ಅದಕ್ಕಿಂತ ಪ್ಲ್ಯಾನಿಂಗ್ ಯಾವ ರೀತಿ ಮಾಡಬೇಕು, ಯಾವುದು ಸಾಧ್ಯ ಇಲ್ಲ ಅದನ್ನು ನಾವು ಮುಟ್ಲಿಕ್ಕೆ ಹೋಗ್ಬಾರ್ದು. ಕರೆಕ್ಟ್ ಕರೆಕ್ಟ್. ಏನು ಲಾಸ್ಟ್ ಮಿನಿಟ್ ರಿಸ್ಕ್ ಅಂತ ಹೇಳ್ತೇವೆ, ಅದರ ರಂಗಭೂಮಿಯಲ್ಲಿ ಆಗಲಿ ಸಿನಿಮಾದಲ್ಲಿ ಆ ರಿಸ್ಕ್ ಅನ್ನು ತಗೊಳ್ಬಾರ್ದು. ನಮ್ಮಿಂದ ಮಾಡ್ಲಿಕ್ಕೆ ಆಗುವಂಥದ್ದನ್ನು ನಾವು ಪರ್ಫೆಕ್ಟಾಗಿ ಮಾಡಬೇಕು, ಅದು ಸವಾಲು. ಅದು ಸವಾಲು. ಎಸ್ ಎಸ್ ಸರ್. ಈಗ ಸವಾಲು ಮುಂದೆ ಮುಂದೆ ತುಳು ಸಿನಿಮಾ ರಂಗಕ್ಕೆ ಅಥವಾ ತುಳು ನಾಟಕ ರಂಗಕ್ಕೆ ನೀವು ನಿಮ್ಮ ಕಣ್ಣೋಟದ ಪ್ರಕಾರ ಏನು ಸವಾಲು? ಸವಾಲು ಹೇಳಿದರೆ ನಾನು ಹೇಳಿದ್ದೇನೆ, ಈಗದ ಅಂದರೆ ಇನ್ನು ಮುಂದಿನ ಇದರ ಬದಲಾವಣೆ ತುಂಬ ಆಗಲಿಕ್ಕಿದೆ. ರಂಗಭೂಮಿಯಲ್ಲಿಯೂ ತುಂಬ ಬದಲಾವಣೆ ಆಗಬೇಕು, ಯಾಕಂದರೆ ಜನ ಅಪೇಕ್ಷೆ ಪಡೋದು ಬದಲಾವಣೆಯನ್ನೇ. ಈಗ ಮೊದಲಿದ್ದು ನೀವು ನೋಡಿದ್ದೀರಿ, ಹಳೆಯ ನಾಟಕಕ್ಕೂ ಈಗ ನಾಟಕಕ್ಕೂ ಇಷ್ಟು, ಈಗ ಹಳೆಯ ಟೈಪ್ ನಾಟಕವನ್ನು ಜನ ಸ್ವೀಕಾರ ಮಾಡೋದಿಲ್ಲ. ಈಗ ಇರುವ ನಾಟಕವನ್ನು ಇನ್ನು ಮುಂದಿನ ಜನ ನೋಡೋದಿಲ್ಲ. ಒಂದನೇ ಸಮಯವಾದಿ, ಈಗ ಯಕ್ಷಗಾನ ಹೇಗೆ ಕಾಲಮಿತಿಯೊಳಗೆ ಬಂತು, ಇದೇ ನಾಟಕ ಸಹ ಕಾಲಮಿತಿಯಲ್ಲಿ ಬರ್ತದೆ. ಈಗ ನೋಡಿ ಬೇರೆ ಬೇರೆ ಸಣ್ಣ ಸಣ್ಣ ಇದರಲ್ಲಿ ಜನ ಅದನ್ನು ರಿಸೀವ್ ಮಾಡ್ತಾರೆ. ಸೊ ನಾವು ಈಗ ಮೊದಲು ನಾವು 3 ಗಂಟೆಯಲ್ಲಿ ಒಂದು ಕಥೆಯನ್ನು ಕೊಡಲಿಕ್ಕಿದ್ದೆವು, ಅದು 2 ಗಂಟೆ ಬಂತು. ನಮಗೆ ಎಷ್ಟು ಆ ಗಂಟೆಯಲ್ಲಿ ಇಡೀ ಒಂದು ಚಿತ್ರವನ್ನು ತೋರಿಸಲಿಕ್ಕೆ ಸಾಧ್ಯ ಇದೆ, ಆ ರೀತಿಯ ನಾಟಕ ರಚನೆ ಆಗಬೇಕು. ಸಿನಿಮಾದಲ್ಲಿಯೂ ಕೂಡ ಅದೇ ರೀತಿ ಆಗಬೇಕು. ಮತ್ತೆ ಈಗ ನಾಟಕವನ್ನು ಕೂಡ ಇನ್ನು ಈಗ ನಾವು ಏನು ಗ್ಯಾಜೆಟ್ ಅಲ್ಲಿ ನೋಡುವಂತ ಇದು ಬಂದಿದೆ ಮೊಬೈಲಲ್ಲಿ, ಮಂಗೈಯಲ್ಲಿ ನೋಡುವಂತ. ಹೌದೌದು. ಆಗ ಅದಕ್ಕೆಲ್ಲ ಸಿದ್ಧತೆ ಮಾಡಿಕೊಳ್ಬೇಕು ಅಲ್ಲ, ಆಗ ನಾಟಕದ್ದು ನಮ್ಮ ಇದು ಅಪ್ಡೇಟ್ ಆಗ್ಬೇಕು. ಎಸ್, ಅಪ್ಡೇಟ್ ಆಗ್ಬೇಕು. ಸಿನಿಮಾದಕ್ಕೆ ವಿಚಾರಕ್ಕೆ ಬರುವಾಗ ತುಳುವಿನ ಸಿನಿಮಾ ಮುಂದೆ, ಈಗ ನೀವು ಇಡೀ 50 ವರ್ಷದ ಚರಿತ್ರೆಯನ್ನು ನೀವು ಭಾರಿ ಆಳವಾಗಿ ನೋಡಿದವರು ಮತ್ತೆ ಭಾರಿ ಆಳವಾಗಿ ಅಧ್ಯಯನ ಮಾಡಿಕೊಂಡು ಬಂದವರು ಮತ್ತೆ ಅದರಲ್ಲಿ ತೊಡಗಿಸಿಕೊಂಡು ಬಂದವರು. ಎಸ್, ಮುಂದೆ ತುಳು ಸಿನಿಮಾಕ್ಕೆ ಇರುವ ಸವಾಲು. ಮುಂದೆ ತುಳು ಸಿನಿಮಾಕ್ಕಿರುವ ಸವಾಲು ಹೇಳಿದರೆ, ಈಗಿನ ಥರದ ಸಿನಿಮಾಗಳನ್ನು ಜನಗಳು ಮೆಚ್ಚುವುದಿಲ್ಲ, ಯಾಕಂದರೆ ಹೊಸ ಟೆಕ್ನಿಕ್ ಹೇಗೆ ಸಾಕ್ತದ, ಕತೆ ಸಹ ಹೊಸ ರೀತಿದಾಗಬೇಕು. ಈಗ ಸಾಂಸಾರಿಕ ಹಾಸ್ಯ ಅಂತೇಳಿ ಆಗುವುದಿಲ್ಲ, ಹೊಸ ರೀತಿಯ ಕತೆಗಳು ಅನ್ವೇಷಣೆ ಅಥವಾ ಹೊಸ ಥಿಯರಿ ಕುತೂಹಲ ಥ್ರಿಲ್ಲಿಂಗ್ ಇರುವಂಥ ಸಬ್ಜೆಕ್ಟ್ ಇದ್ದರೆ ತುಳುವಿನಲ್ಲಿ ಅದೇ ಇದು ಸ್ಟೋರಿ ಬೇಸ್ಡ್. ಹಾಂ, ಸ್ಟೋರಿ ಬೇಸ್ ಅಂದರೆ ಹೊಸತು ಯಾವುದಾದ್ರೂ ಇನಿಕಾಯ್ದು ಯಾವುದಾದ್ರೂ ಬೇರೆ ಭಾಷೆಗಳಲ್ಲೆಲ್ಲ ಒಂದಷ್ಟು ಸಿನಿಮಾಗಳನ್ನು ನೋಡಿದೆವು, ಅಲ್ಲಿ ಹೀರೋ ಇಂಪಾರ್ಟೆಂಟ್ ಆಗಿರಲಿಲ್ಲ, ಸ್ಟೋರಿ ಇಂಪಾರ್ಟೆಂಟ್ ಆಯಿತು. ಇನ್ನು ಮುಂದೆ ಅದು ಹೀರೋ ನಾಯಕ ನಾಯಕಿ ಹಾಸ್ಯ ಅದು ಇದೆಲ್ಲ ಜನಗಳು ನೋಡಿದ್ರು, ಹೊಸ ಥರದ್ದು ಏನು ಇದೆ ಸಿನಿಮದ್ದು, ನಾವು ಇನ್ನು ಹೇಗೆ ಜೀವನ ಹೇಗೆ ನಮ್ಮದು ತಾಂತ್ರಿಕ ಇದರೊಟ್ಟಿಗೂ, ಅದೇ ರೀತಿಯೂ ಸಿನಿಮಾದ ಕಥೆಗಳಲ್ಲಿಯೂ ತಾಂತ್ರಿಕತೆ ಕೆಲವು ಅಪೇಕ್ಷೆ ಜಾಸ್ತಿ ಆಗ್ಬೋದು. ಎಸ್ ಎಸ್ ಸರ್, ನಾನು ಭಾರಿ ಖುಷಿ ಆಯಿತು ನಿಮ್ಮ ಜೊತೆಗೆ ಮಾತಾಡ್ತಾ. ಅದೊಂಥರ ನಾನು ಆರಂಭದಲ್ಲಿ ಹೇಳಿದಾಗೆ ಒಂಥರ ಶಬ್ದ ಭಂಡಾರ, ಶಬ್ದಕೋಶ, ಎನ್ಸೈಕ್ಲೋಪೀಡಿಯವನ್ನು ತಿರುಗಿಸಿ ನೋಡ್ತಾ ಹೋದಾಗೆ. ಸರ್, ನಾನು ಈ ಮಾತುಕತೆಯನ್ನು ಸಮಾಪನ ಮಾಡುವಾಗ, ನೀವು ನಿಮ್ಮ ಬದುಕು ಸಾಗಿ ಬಂದ ಹಿನ್ನೆಲೆಯನ್ನು ಗಮನಿಸಿಕೊಂಡು ಯಾರಿಗಾದರೂ ಒಂದು ಥ್ಯಾಂಕ್ಸ್ ಹೇಳುವುದಿದ್ದರೆ ನೀವು ಈ ವೇದಿಕೆ ಮೂಲಕ ಥ್ಯಾಂಕ್ಸ್ ಹೇಳ್ಬೋದು ಸರ್. ನಿಮ್ಮನ್ನು ನಿಮಗೆ ಪ್ರೋತ್ಸಾಹ ಕೊಟ್ಟವರು, ಬೆಂಬಲಕ್ಕೆ ನಿಂತವರಿಗೆ ನೀವು ಧನ್ಯವಾದ ಕೊಡಬಹುದು ಯಾರಿಗೆಲ್ಲ. ಯಾಕಂದರೆ ಈಗ ಮೊದಲಿಗೆ ಹೇಳೋದಾದರೆ, ನನ್ನನ್ನು ವೇದಿಕೆಗೆ ನಾನು ಮೊದಲು ಮಾಡಿದ್ದು ಪಾತ್ರ ಸ್ತ್ರೀ ಪಾತ್ರ. ಓಹೋ ಹೋ ಹೋ, ನಾನು ಸ್ತ್ರೀ ಪಾತ್ರಕ್ಕೆ ಸಹ ಅದು ನಾನು ಮಾಡಬೇಕಂತ ಬಂದದಲ್ಲ, ಒತ್ತಾಯ ಪೂರ್ವಕದಲ್ಲಿ ನನ್ನನ್ನು ಮಾಡಿಸಿದ್ದು.
ಆಮೇಲೆ ನಾನು ಬೇರೆ ಬೇರೆ ಪಾತ್ರಗಳನ್ನು ಮಾಡಿದೆ. ಅಲ್ಲಿ ನನಗೆ ಯಾವಾಗ ಉಗಮಕ್ಕೆ ಅಲ್ಲಿಯ ಚಟುವಟಿಕೆ ಯಾರು ಇದ್ದರು, ನನ್ನ ತಮ್ಮ ಲಕ್ಷ್ಮಣ ಅಂತ ಹೆಸರಿಟ್ಟರು ನನಗೆ. ಮೊದಲಿಗೆ ನನ್ನ ಹೆಸರಿಟ್ಟ ಆ ವ್ಯಕ್ತಿಗಳಿಗೆ ನಾನು ಮೊದಲಾಗಿ ನಾನು ಋಣಿ ಎಂದು ಹೇಳ್ತೇನೆ. ಅದೇ ರೀತಿ ನನ್ನ ರಂಗಭೂಮಿಯಲ್ಲಿ ನನಗೆ ನೀವು ಹೇಳಿದ ಹಾಗೆ ದೊಡ್ಡ ದೊಡ್ಡ ಕೆ ಎನ್ ಟೇಲರ್, ಕೆ ಬಿ ಭಂಡಾರಿ, ರಾಮ ಕಿರೋಡಿಯನ್, ಸೀತಾರಾಮ್ ಕೊಲ್ಲಾಲು, ಮೊಯ್ದೀನ್ ಹಬ್ಬ, ದೊಡ್ಡ ದೊಡ್ಡ ಹೌದು ಅಂತ ಕಲಾವಿದರು, ರಾಘವ ಕೇಳು, ಜೆ ರವೀಂದ್ರ, ಬಾಲಕೃಷ್ಣರು, ಅತಿರಥ ಮಹಾರಥರು, ಅವರಿಂದ ನಮಗೆ ತುಂಬ ಅನುಭವ ಸಿಕ್ಕಿದೆ. ಅವರಿಗೂ ನಾನು ಋಣಿ. ಅದೇ ರೀತಿ ನನ್ನ ಜೀವನ ಆದ ಈ ಹಾದಿಯಲ್ಲಿ ನನಗೆ ರಿಚರ್ಡ್ ಕ್ಯಾಸ್ಲಿನ್ ಅನ್ನು ನಾನು ಮಾತಾ ಮರೀಲಿಕ್ಕೆ ಹಾಕೋದಿಲ್ಲ. ಯಾಕಂದರೆ ನನಗೆ ಸಿನಿಮಾ ರಂಗದ್ದು ಮತ್ತು ರಂಗಬಂದು ಗಾಡ್ ಫಾದರ್ ಹೇಳ್ಬೋದು. ಅದೇ ರೀತಿ ನನ್ನ ಎಲ್ಲ ಚಟುವಟಿಕೆಗಳಿಗೆ ಸಹಕಾರ ಕೊಟ್ಟ ನನ್ನ ಮನೆಯವರಿಗೂ, ಪತ್ನಿ, ಮಕ್ಕಳು, ಸಂಸಾರ, ಸಂಸಾರಕ್ಕೆ ಮೊದಲು ನಾನು ಕೃತಜ್ಞತೆ ಕೊಡ್ತೇನೆ. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವೀಕ್ಷಕರೇ, ಅತ್ಯಂತ ಒಂದು ಲವಲವಿಕೆಯ ಮಾತುಗಾರಿಕೆ ಮತ್ತು ಮಾಹಿತಿಪೂರ್ಣವಾದಂಥ ವಿಚಾರಗಳು, ಮತ್ತೊಂದು ಅದ್ಭುತವಾದ ಒಳನೋಟ. ಅದು ಹಳೆ ಕಾಲದ ಸಿನಿಮಾ, 50 ವರ್ಷಗಳ ಮೊದಲು ತುಳು ಸಿನಿಮಾ ಏನು ಆರಂಭವಾದಾಗ ನೋಡಿದವರು ತಮ್ಮ ಲಕ್ಷ್ಮಣವರು. ಇವತ್ತು ಮತ್ತು ಮುಂದೆ ಅದು ಯಾವ ರೀತಿ ಇರಬೇಕು ಅನ್ನೋ ಬಗ್ಗೆ ಕೂಡ ಒಂದು ಕಲ್ಪನೆಯನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ನಾಟಕ ಕೂಡ ಅಷ್ಟು, ಹಳೆ ಕಾಲದ ನಾಟಕ, ಇವತ್ತಿನ ವರ್ತಮಾನದ ನಾಟಕ, ಮುಂದೆ ನಾಟಕ ಯಾವ ರೀತಿ ಇರಬೇಕು, ಎಲ್ಲ ವಿಚಾರವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಸರ್, ನನಗೆ ಸಮಸ್ತ ತುಳುನಾಡಿನ ಬಾಂಧವರ ಪರವಾಗಿ, ಕನ್ನಡದ ವೀಕ್ಷಕರ ಪರವಾಗಿ ನಿಮಗೆ ಪ್ರೀತಿಪೂರ್ವಕ ಧನ್ಯವಾದಗಳು ಸರ್. ವೀಕ್ಷಕರಿಗೂ, ಸಂದರ್ಶನ ಮಾಡಿದ ನಿಮಗೂ ನಂದು ಧನ್ಯವಾದ. ಎಸ್, ನಾನೊಂದು ಕಲಾ ಸಂಚಯ ಮಾತುಕತೆಯಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು, ಮತ್ತೊಮ್ಮೆ ಧನ್ಯವಾದಗಳು.